ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಧಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚಮದಿದಃ ಯಕೃಷ್ಣದುಗ್ಧಾಂಬುದಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ಮವೇತ್ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಯದೇಶ ದೇವೇಶಿತುರಗ್ರಜತ್ವಂ ಬಬಾರರೋಹಿಣ್ಯುದಯಾದ್ರಿಚಂದ್ರಃ. ಅಗಸ್ಯ ತಸ್ಯ ಪ್ರಶಮೇಚ್ಛಯೇವ ಪತಿಂ ವ್ರಜಂತಂ ಪಣಿಪಸ್ಸಿ ಸೇವೇ. ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿ ರಾತ್ರೋರಾತ್ರಿ ಮಥುರಾ ಪಟ್ಟಣದಿಂದ ನಂದಗೋಕುಲಕ್ಕೆ ಹೊರಟ. ದೇವರು ಹೊರಗೆ ಹೊರಟ ಅಂದರೆ ಅದಕ್ಕೆ ಒಂದು ಹೆಸರಿದೆ. ನಾವೆಲ್ಲರೂ ಹೊರಗಡೆ ಹೋದರೆ ಎಲ್ಲ ಹೊರಟ್ರಿ ಏನು ಪ್ರಯಾಣ ಹೀಗೆಲ್ಲ ಕೇಳ್ತೀವಿ. ಅದೇ ದೇವರು ಹೊರಟ್ರೆ ಅದಕ್ಕೆ ಉತ್ಸವ ಅಂತ. ದೇವರು ಗರ್ಭಗುಡಿಯಿಂದ ಆಚೆಗೆ ಹೋದ್ರೇ ಅದಕ್ಕೇನಂತಾರೆ ಉತ್ಸವ. ಇದು ಭಾರೀ ದೊಡ್ಡ ದೇವರು. ಚಿಕ್ಕ ಬೇರೆ ದೇವತೆಗಳೆಲ್ಲ ಸಣ್ಣ ಪುಟ್ಟ ದೇವತೆಗಳು. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲೂ ನಾ ಕಾಣೆ ಅಂತ. ಈ ಕೃಷ್ಣನ ವೈಭವ, ಶ್ರೀನಿವಾಸನ ವೈಭವ, ಬ್ರಹ್ಮರಥೋತ್ಸವ ಬಂದರೆ ಆ ಗರುಡ ವಾಹನ ಉತ್ಸವ ಅಂತ ತಿರುಪ್ತಿಯಲ್ಲಿ ಆಗತ್ತೆ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ಜಾಗ ಹಿಡಿದು ಕೂತಿರ್ತಾರೆ ರಾತ್ರಿ 8 ಗಂಟೆ ಬರೋದಕ್ಕೆ. ಬೆಳಗ್ಗೆ 6 ಗಂಟೆಗೆ ಜಾಗ ಹಿಡಿದು ಕೂತವರು ರಾತ್ರಿ 8 ಆದರೂ ಕದಲಲ್ಲ. ಈ ಪರಿಯ ಸೊಬಗು ಆ ಗರುಡಾರೂಢನಾಗಿ ಭಗವಂತ ಬರೋದನ್ನು ನೋಡಲಿಕ್ಕೆ ಒಂದು ಸತಿ ಕಣ್ಣು ತುಂಬಿಕೊಂಡ್ರೆ ಸಾಕು. ಅಷ್ಟು ವೈಭವ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲೂ ನಾ ಕಾಣೆ ಅಂತ ಭಗವಂತನ ಬಗ್ಗೆ ಹೇಳುವಾಗ ಚಿನ್ಮಯನಾದ ಕೃಷ್ಣ ತಂದೆ ತಲೆಯಲ್ಲಿ ಹೊತ್ತು ಹೊರಟ ಅಂದರೆ ಅದೊಂದು ಭಾರಿ ದೊಡ್ಡ ಉತ್ಸವ. ಈ ಉತ್ಸವದ ಸಂದರ್ಭದಲ್ಲಿ ಸೇವೆಗಳಾಗಬೇಕು. ನೋಡಿ, ತಿಮ್ಮಪ್ಪ ರಥಾರೂಢನಾಗಿ ಬ್ರಹ್ಮರಥೋತ್ಸವದಲ್ಲಿ ಬಂದಾಗ ಛತ್ರಿ ಹಿಡಿಯೋರು ಕೆಲವರು, ಹಾಡು ಹೇಳೋರು ಕೆಲವರು, ನರ್ತನ ಮಾಡೋರು ಕೆಲವರು, ಮೈ ಮರೆತು ಭಗವಂತನ ಗುಣಗಾನ ಮಾಡುವಂಥ ಅನೇಕ ಜನರನ್ನು, ಸೇವೆ ಮಾಡುವರನ್ನು ನಾವು ನೋಡ್ತೀವಿ. ಅಲ್ಲ, ಇಂಥ ಭಗವಂತ ಕೃಷ್ಣನಾಗಿ ಬಂದಾಗ ಕಳ್ಳಂತರ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ್ನ ಅಂದರೆ ಹಾಗೆಲ್ಲ ಅನ್ಬೇಡಿ ಅಂತಾರೆ ವಾದಿರಾಜರು. ಭಗವಂತ ಯಾವಾಗ ಹೊರಟರೂ ಅವನು ರಾಜನೇ. ಹಾಗಾದರೆ ಸೇವೆ ಮಾಡೋರು ಯಾರಿದ್ರು? ಬೇಕಾಷ್ಟು ಜನ ಇದ್ರಂತೆ. ಅದರಲ್ಲಿ ಭಗವಂತನ ಮುಖ್ಯ ಸೇವಕ
ಶೇಷದೇವರು. ಅವರೇನು ಮಾಡಿದ್ದಾರೆ, ಕೃಷ್ಣ ಪರಮಾತ್ಮ ರಾತ್ರಿ ಹೊರಟಾಗ ಸಣ್ಣ ಸಣ್ಣ ಮಳೆ ಹನಿ ಬೀಳ್ತಿತ್ತು, ಕೃಷ್ಣನಿಗೆ ಮಳೆ ಹನಿ ತಾಕಬಾರದು ಅಂತ ಹೇಳಿ ದೊಡ್ಡ ಛತ್ರಿಯಂತೆ ತನ್ನ ನೂರಾರು ಹೆಡೆಯನ್ನು ಛತ್ರಿಯಂತೆ ಮಾಡಿಕೊಂಡು ಬರ್ತಾ ಇದ್ದಾನಂತೆ. ಇದೊಂದು ಸೇವ, ದೇವರಿಗೆ ಶ್ವೇತ ಛತ್ರ ಹಿಡಿಯೋದು. ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಛತ್ರಂ ಸಮರ್ಪಯಾಮಿ ಅಂತ ನಾವೊಂದು ಕಾಲು ಕೆ ಜಿ ಮಂತ್ರಾಕ್ಷತೆ ದೇವರ ಮೇಲೆ ರಪ್ಪ ಅಂತ ಎಸಿತೀವಿ, ದೇವರು ಕ್ಯಾಚ್ ಹಿಡಿದು ನಮಗೆ ವಾಪಸ್ ಎಸಿತಾನೆ. ದೇವರಿಗೆ ಛತ್ರಿ ಯಾಕೆ, ದೇವರಿಗೆ ಚಾಮರ ಯಾಕೆ, ದೇವರಿಗೆ ವ್ಯಜನ ಯಾಕೆ, ದೇವರಿಗೆ ಆಂಧೋಳಿಕ ಯಾಕೆ, ದೇವರಿಗೆ ನರ್ತನ ಯಾಕೆ? ಇದು ರಾಜೋಪಚಾರ ಪೂಜಾಂ ಸಮರ್ಪಯಾಮಿ ಪುನಃ ಪೂಜಾಂಗರಿಷ್ಯೆ ಎಲ್ಲರೂ ಮಾಡಿಸ್ತಾರೆ. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಆಂಧೋಳಿಕಾಂ ಸಮರ್ಪಯಾಮಿ ಅಂತ ಅಶ್ವಾರೋಹಣ ಗಜ ಏನು ಆರೋಹಣವೂ ಇರಲ್ಲ, ಛತ್ರವೂ ಇರಲ್ಲ, ನಿಜವಾಗಿಯೂ ಮಾಡಿಸ್ಕೊಳ್ಬೇಕು. ದೇವರ ಪೂಜೆ ಮಾಡೋರೆಲ್ಲ ದೇವ್ರಿಗೊಂದು ಸಣ್ಣ ಛತ್ರಿ, ದೇವ್ರಿಗೊಂದು ಸಣ್ಣ ಚಾಮರ, ಕೆಲಸಕ್ಕೆ ಬಾರದ್ದೆಲ್ಲ ಮನೇಲಿ ಮಾಡಿಸಿ ಮಾಡಿಸಿ ಇಟ್ಕೊಂಡಿರ್ತೀವಿ. 150 ಬೆಳ್ಳಿ ಲೋಟ ಇರುತ್ತೆ, ಬೇಕಾದಿರುತ್ತೆ. ದೇವರಿಗೆ ಅಂದರೆ ಏನೋ ಬಡತನ, ಏನೋ ಬರ, ಏನೋ ರೋಗ. ದೇವರಿಗೆ ಒಂದು ಛತ್ರಿ ಹಿಡಿಬೇಕಂತ ಪುಟ್ಟದು. ನೀವು ಮನೇಲಿ ಇಲ್ಲದೇ ಇದ್ರೂ ಸ್ವಾಮಿಗಳು ಹೀಗೆಲ್ಲ ಹಿಡಿದು ತೋರಿಸ್ತಾರೆ, ಯಾಕೆ ಗೊತ್ತಾ? ದೇವರಿಗೆ ಬಿಸಿಲಲ್ಲಿ ಸನ್ಸೈಡ್ ಆಗುತ್ತೆ ಅಂತ, ಅವನು ಸನ್ ಬರ್ನ್ ಏನಾಗಲ್ಲ, ಮಳೆ ಬಿದ್ದರೆ ಅವನಿಗೆ ನೆಗಡಿ ಆಗಲ್ಲ, ಆದರೂ ಅವನಿಗೆ ಛತ್ರಿ ಹಿಡಿಬೇಕು. ದೇವ್ರಿಗೊಂದು ನೆರಳು. ಯಾಕೆ ಅಂದರೆ, ದೇವರೇ ನಿಂಗೆ ನಾನು ನೆರಳು ಹಿಡಿದಿದ್ದೇನೆ, ನನಗೆ ಜೀವನದಲ್ಲಿ ಒಂದು ನೆರಳು ಕೊಡು. ನಿಮಗೆ ವಾಸ ಮಾಡಲಿಕ್ಕೆ ಒಂದು ನೆರಳು ಬೇಕಾ, ನಿಲ್ಲಿಕ್ಕೆ ಒಂದು ನೆಲೆ ಬೇಕಾ, ನಿಮಗೆ ಆರಾಮಾಗಿರ್ಲಿಕ್ಕೆ ಒಂದು ಮನೆ ಬೇಕಾ? ಹಾಗಾದ್ರೆ ಜನ್ಮ ಜನ್ಮಾಂತರದಲ್ಲಿ ದೇವರಿಗೆ ಛತ್ರಿಯನ್ನು ತೋರಿಸ್ಬೇಕಂತ. ದೇವರಿಗೆ ಛತ್ರಿ ತೋರಿಸುವಾಗ ಅನುಸಂಧಾನ ಬೇಕು. ಮತ್ತು ಚಾಮರ, ದೇವರಿಗೆ ಚಾಮರ ಬೀಸಬೇಕು ಬೀಸಣಿಗೆ. ಅಲ್ಲ, ಚಾಮರದಲ್ಲೇ ಗಾಳಿ ಬರುತ್ತಲ್ಲ, ಬೀಸಣಿಗೆ ಮತ್ತ್ಯಾಕೆ? ಎರಡು ಗಾಳಿ, ಒಂದು ಬಿಡೋ ಗಾಳಿ, ಒಂದು ತಗೊಳ್ಳೋ ಗಾಳಿ, ಒಂದು ಉಚ್ಛ್ವಾಸ ಇನ್ನೊಂದು ನಿಶ್ವಾಸ. ಇದೆರಡು ದೇವರು ನಮಗೆ ನಿಲ್ಲದ ಹಾಗೆ ಇಡೀ ಬದುಕಿನ ಉದ್ದಕ್ಕೂ ಈ ಗಾಳಿ ಸಪ್ಲೈ ಮಾಡಬೇಕಾದ್ರೆ ಅವನಿಗೆ ಎರಡು ಗಾಳಿ ನಾವು ಹಾಕಬೇಕು. ನಾವು ಒಂದು ನಿಮಿಷ ದೇವರಿಗೆ ಚಾಮರ ಹಾಕಿದ್ರೆ ದೇವರು ಆ ದಿನದ 24 ಗಂಟೆ ಉಸಿರಾಟ ನಮಗೆ ಫ್ರೀ ಕೊಡ್ತಾನೆ. ಅದೇನು ಕೊಡೋದಾಚಾರ್ಯ, ಅನ್ಬೇಡಿ. ಅದೇ ಆಸ್ಪತ್ರೆಗೆ ಸೇರಿ ಒಂದು ಗಂಟೆ ಮೂಗಿಗೆ ಆಕ್ಸಿಜನ್ ಹಾಕಿದ್ರೆ ಅದ್ರ ಬಿಲ್ ನೋಡಿದಾಗ ಭಯ ಆಗುತ್ತೆ, ಒಂದು ಆಕ್ಸಿಜನ್ ಹಾಕಿಸ್ಕೊಂಡ್ರೆ. ಹಾಗಾದ್ರೆ ಡೈಲಿ ನೀವು ಆ ಪೈಪಿನ ಆಕ್ಸಿಜನ್ನಲ್ಲೇ ಬದುಕೋದಾಗಿದ್ದರೆ ಎಷ್ಟು ಬಿಲ್ ಪೇ ಮಾಡಬೇಕಿತ್ತು? ಅದ್ರ ಬದಲು ಒಂದು ಸಣ್ಣ ಚಾಮರ, ಒಂದು ಛತ್ರಿ ತೊಗೊಂಡು ದೇವ್ರಿಗೆ ಮಾಡೋದು ಎಷ್ಟು ಅನುಕೂಲ. ಆಮೇಲೆ ದೇವರಿಗೆ ನರ್ತನ ಮಾಡಬೇಕಂತೆ. ದೇವರ ಮುಂದೆ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ. ದೇವರ ಮುಂದೆ ಯಾರು ಕುಣಿತಾನೆ ಅವನ ಜೀವನದಲ್ಲಿ ಇನ್ಯಾರ ಮುಂದೇನೂ ಕುಣಿಬೇಕಾದಿಲ್ಲ. ಅವನ ಎಲ್ಲ ಅವಯವಗಳು ಕೂಡ ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಬದುಕಿನ ಉದ್ದಕ್ಕೂ ಬರುತ್ತೆ. ಯಾರು ದೇವರ ಮುಂದೆ ಕುಣಿಯಲ್ಲ, ದೇವರು ಅವ್ರಿಗೆ ಎಲ್ಲರ ಮುಂದೆ ಕುಣಿಯುವ ಹಾಗೆ ಮಾಡ್ತಾನೆ. ಕೆಲವರು ವಯಸ್ಸಾದ ಮೇಲೆ ಹೇಳ್ತಿರ್ತಾರೆ, ನಾನು ಮನೇಲಿ ಎಲ್ಲರೂ ಹೇಳ್ದ ಕುಣ್ಕೊಂಡಿದ್ರೆ ಮನೇಲಿ ಇರ್ಬೋದು, ಇಲ್ದೇ ಯಾವ್ದಾರ ಮಠ ಸೇರಬೇಕು, ಹಿಂಗಾಗ್ಬಿಡತ್ತೆ. ಹಾಗಾದ್ರೆ ನೀವು ಯಾರ ಮುಂದೆನೂ ಕುಣಿಬಾರ್ದ. ಹಾಗಾದರೆ ದೇವರ ಮನೆಯಲ್ಲಿ ದೇವರ ಮುಂದೆ ಹರಿಯು ಮುಡಿದ ಹೂವು ಹರಿವಾಣದಲ್ಲಿ ಇಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ಆ ಭಗವಂತನ ಮುಂದೆ ಆ ಹಾಡು ಹೇಳಬೇಕಂತೆ, ನರ್ತನ ಮಾಡಬೇಕಂತೆ. ಅದು ದೊಡ್ಡ ಸೇವ ಭಗವಂತನಿಗೆ. ಇಲ್ಲಿ ಶೇಷದೇವರು ಕೃಷ್ಣನಿಗೆ ಛತ್ರಿಯಾಗಿ ಬಂದಿದ್ದಾರಂತೆ. ಕೃಷ್ಣನಿಗೆ ಕಿವಿಲಿ ಶೇಷದೇವರು ಹೇಳ್ತಾ ಇದ್ದಾರಂತೆ, ಈ ತುಂಬ ಬ್ಯುಸಿ ವ್ಯಕ್ತಿಗಳನ್ನು ರಾತ್ರಿ ಹೊತ್ತು ಹೋಗಿ ಮಾತಾಡಿಸ್ತಾರೆ. ಎಲ್ಲಿ ಎಷ್ಟೇ ಹೊತ್ತಾದರೂ ರಾತ್ರಿ ಮಲಕೊಳಗೆ ಬಂದೇ ಬರ್ತೀರಿ ಮನೆಗೆ, ಹಾಗೆ ಬರ್ತೀವಿ ಅಂತ ರಾತ್ರಿ ಹೋಗ್ತಾರೆ. ಈ ಕೃಷ್ಣ ಮುಂದೆ ದೊಡ್ಡವನಾದ್ಮೇಲೆ ಬ್ಯುಸಿ ಶೆಡ್ಯೂಲ್ ಇವಂದು, ಒಂದು ನಿಮಿಷ ಪುರುಸೊತ್ತಿಲ್ಲ. ಜೀವನದಲ್ಲಿ ಒಂದು ಮದುವೆ ಆದ್ರೇ ಬ್ಯುಸಿ ಇಲ್ದಾಗ ಓಡಾಡ್ತಿರ್ತೀರಿ. 16,108 ಮದುವೆ ಆದ ಕೃಷ್ಣನಿಗೆ ಎಷ್ಟು ಬ್ಯುಸಿ ಇರಬೇಡ, ಎಷ್ಟು ಸಂಸಾರ ತಾಪತ್ರಯ ಇರಬೇಡ, ಅವನು ಯಾರಿಗೂ ಟೈಮೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಶೇಷದೇವರು ವಿಚಾರ ಮಾಡಿದ್ರು, ಇವನು ಸ್ವಲ್ಪ ದೊಡ್ಡವನಾಗ್ಬಿಟ್ಟ ಅಂದರೆ ಇವನು ನಮ್ಮ ಕೈ ಸಿಗೋದು ಕಷ್ಟ, ಈಗಲೇ ಇವನ ಹತ್ರ ಏನಾದ್ರು ಮಾತಾಡೋದಿದ್ದರೆ ಸೀಕ್ರೆಟ್ಸ್ ಇದ್ರೆ ಹೇಳಬೇಕು ಅಂತ ಕೃಷ್ಣ ಪರಮಾತ್ಮ ಮಗುವಾಗಿ ತಂದೆಯ ತಲೆಯಲ್ಲಿ ಕುಳಿತು ನಂದಗೋಕುಲಕ್ಕೆ ಹೋದ ಸಂದರ್ಭ ಮಧ್ಯರಾತ್ರಿ ನಡು ರಾತ್ರಿ, ಅದರಲ್ಲಿ ಶೇಷದೇವರು 1,000 ಹೆಡೆಯಿಂದ ಸಂಚಾರ ಮಾಡುವ ಸಂದರ್ಭದಲ್ಲಿ ಆ ಶೇಷದೇವರು ಕೃಷ್ಣನ ಕಿವಿಯಲ್ಲಿ ಹೇಳ್ತಾರೆ. ಏನಂತಾರೆ ಶೇಷದೇವರಂತಾರೆ, ನಾನು ಕೃಷ್ಣ
ಈ ನಿನ್ನ ಅವತಾರದ ಈ ಸಂದರ್ಭದಲ್ಲಿ ನಿಂಗೆ ಅಣ್ಣನಾಗಿ ಬಂದ್ಬಿಟ್ಟಿದ್ದೇನೆ, ಅಂದರೆ ಬಲರಾಮ ಅಣ್ಣ ಅಂತ ಹೇಳಿ ನೀನು ಆಗಾಗ ನಮಸ್ಕಾರ ಮಾಡ್ತೀಯ. ಕೃಷ್ಣಂದು ಒಂದು ಸಂಪ್ರದಾಯ, ಬೆಳಗಾಗೆದ್ದು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡ್ತಿದ್ದಂತೆ. ಹೀಗಾಗಿ ಕೃಷ್ಣನಿಗೆ ಅಣ್ಣ ಬಲರಾಮ, ಅದಕ್ಕೆ ಬಲರಾಮ ಅಂತಾನೆ. ನಿನಗೆ ನಮಸ್ಕಾರ ಮಾಡಿ ಪಾಪ ಕಳ್ಕೊಳ್ಬೇಕು ಅಲ್ವಾ, ದೇವರಿಗೆ ನಮಸ್ಕಾರ ಮಾಡಿ ನಾವು ಮಾಡಿದ ಎಲ್ಲ ಪಾಪವನ್ನು ಕಳ್ಕೊಳ್ತೀವಿ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಯಾರು ನಿನ್ನಲ್ಲಿ ಶರಣು ಬರ್ತಾರೆ ಅವರ ಮೇಲೆ ಕಾರುಣ್ಯದಿಂದ ಅವರು ಮಾಡಿದ ಎಲ್ಲ ಪಾಪವನ್ನು ಕಳೆಯುವವ ನೀನು ಅಂಥದ್ದು. ನಿನ್ನ ಕೈಲೇ ನಾನು ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಹೋಗಲ್ಲ, ಬರುತ್ತೆ ಪಾಪ. ಈ ಕೆಲವರು ದೊಡ್ಡವರು ಚಿಕ್ಕವರು ತಂದೆ ಮಗ ಮಾತಾಡ್ತಾ ಮಾತಾಡ್ತಾ ಅಪ್ಪಂಗೆ ಸಿಟ್ಟು ಬಂದರೆ ಏನೋ ಏನಾರು ಮಾಡಿ ಕೈ ಮುಗಿತೀನಪ್ಪನೇ ಹೊರಟೋಗ್ಬಿಡು ಅಂತ ಅಂದರೆ ಏನೋ ಮಗ ಆ ಪರ್ಮಿಷನ್ ಕೊಟ್ಟರು ಅಂತ ಹಿಂಗೆ ಅನ್ಕೊಳ್ಳೋದು. ಮಗನಿಗೆ ತಂದೆ ನಮಸ್ಕಾರಾದಿಗಳನ್ನು ಮಾಡಿದ್ರೆ ಕಿರಿಯರಿಗೆ ಆಯುಷ್ಯ ಕ್ಷೀಣ ಆಗತ್ತಂತ, ಅದು ಪಾಪ ಸಂಘಟನೆ. 14 ಲೋಕಕ್ಕೆ ಎಂದೆಂದು ಹಿರಿಯಣ್ಣ ನೀನು, ಜಗತ್ತಿಗೆ ತಂದೆ ನೀನು, ಅಂಥ ನೀನು ನನಗೆ ನಮಸ್ಕಾರ ಮಾಡುವಾಗ ಎಷ್ಟು ಪಾಪ ನನಗೆ ಬರುತ್ತೆ. ನೀನು ಎಷ್ಟೇ ನಮಸ್ಕಾರ ಮಾಡು, ಏನೇ ಮಾಡು, ಕೃಷ್ಣ ನೀನು ಒಡೆಯ, ನಾನು ನಿನಗೆ ಛತ್ರಿ ಹಿಡಿಯುವ ದಾಸ, ನಾನು ನಿನ್ನ ದಾಸ. ಈ ದಾಸತ್ವ ಅನ್ನೋದು ನಂಗೆ ಸದಾ, ಈಶತ್ವ ಅನ್ನೋದು ನಿಂಗೆ ಸದಾ. ನೀನು ಆಲ್ವೇಸ್ ಬಾಸ್, ನಾನು ಯಾವಾಗಲೂ ದಾಸ್ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಪತಿವ್ರಜಂದಂ ಪಣಿಪಸ್ಸಿ ಸೇವೆ. ಕೃಷ್ಣ ಪರಮಾತ್ಮ ದಾರಿಯಲ್ಲಿ ಹೋಗುವಾಗ ಶೇಷದೇವರು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಹೊರಟ್ರೆ ಇವತ್ತು ನೋಡಿ ತಿರುಪ್ತಿಯಲ್ಲಿ ಬ್ರಹ್ಮರಥೋತ್ಸವ ಹೋದರೆ ಹಿಂದೆ ಮುಂದೆ ಎಷ್ಟು ಜನ ಇರ್ತಾರೆ. ಆ ವೇದ ಪಾರಾಯಣದವ್ರದೇ ಒಂದು ಗುಂಪು, ದಾಸರದೇ ಒಂದು ಗುಂಪು. ಅಲ್ಲ ಕೃಷ್ಣನ ದೇವರಂತೀರಿ, ರಾತ್ರೋ ರಾತ್ರಿ ಹೋದಾಗ ಏನು ಗುಂಪಿತ್ತ, ವಾದ್ಯ ಗಿದ್ಯ ಮಾಡೋರು ಪಾರಾಯಣ ಗಿರಾಯಣ ಮಾಡೋರು ಯಾರಿದ್ರ ಅಂದರೆ ವಾದಿರಾಜರು ಹೇಳ್ತಾರೆ ದೇವತೆಗಳಿದ್ರಂತೆ, ಅವರು ಕಣ್ಣು ಕಾಣಲ್ಲಂತೆ ಅಮೂರ್ತ ರೂಪದಿಂದ. ನಮಗೇನು ಗೊತ್ತಾ, ನಾವು ಏನೇ ಸೇವೆ ಮಾಡಿದ್ರೂ ಅದು ದೇವರು ನೋಡಿದ್ರೆ ನೋಡಲಿ, ನೋಡದೇ ಇದ್ರೆ ಹೋಗಲಿ, ಜನ ನೋಡ್ಬೇಕು ನಮಗೆ ಬಹಳ ಮುಖ್ಯ. ನಾವು ಮಾಡೋ ಸೇವೆ ಇವನು ಭಾರಿ ಧರ್ಮಾತ್ಮ ಇವನು ಸೇವಾಕರ್ತ ಅಂತ ಜನರಿಗೆ ಗೊತ್ತಾಗಬೇಕು. ನಮ್ಮ ಎಲ್ಲ ಸೇವೆನೂ ನಾವು ಹಾಗೆ ಮಾಡ್ತಿರ್ತೀವಿ, ನಿಜ ನೋಡಿದ್ರೆ ಯಾರೂ ಇಲ್ಲದೇ ಇದ್ದ ನಾವು ಏನು ಮಾಡೋದು. ನಿಜವಾಗಿಯೂ ಸೇವಾ ಅಂದರೆ ದೇವರಿಗೆ ಮಾತ್ರ ಪ್ರೀತನಾಗಲಿ, ಕೇವಲ ಭಗವತ್ ಪ್ರೀತಿಗಾಗಿ ಕರ್ಮವನ್ನು ಮಾಡುವವನು ಮಾತ್ರ ಭಗವಂತನ ಸೇವಕ. ಜನ ನೋಡಬೇಕು ಅಂತ ಮಾಡ್ತಾನೆ, ಅದು ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ, ಅದು ಬರೀ ಡಂಬಾಚಾರದಲ್ಲಿ ಪರ್ಯವಸಾನ ಆಗತ್ತೆ. ಏಕಾಂತದಲ್ಲಿ ದೇವರು ನೋಡ್ತಾ ಇದ್ದಾನೆ ಅಂತ ಮಾಡಬೇಕು. ಒಳ್ಳೆ ವಿದ್ಯಾರ್ಥಿ ಯಾರು ಇಲ್ಲ ಅಂತಾದರೂ ಕಾಪಿ ಹೊಡೆಯಲ್ಲ, ಯಾರೂ ಇಲ್ಲ ಎಲ್ಲಿ ಕಾಪಿ ಹೊಡೆದ್ರೂ ಪರವಾಗಿಲ್ಲ ಆದರೂ ಹೊಡೆಯಲ್ಲ, ಯಾಕೆಂದರೆ ಅವನಿಗೆ ಆತ್ಮ ಒಪ್ಪಲ್ಲ, ಇದು ಮೋಸ ಅಂತ. ಕೆಲವರು ಚೀಟಿ ಗಿಟಿ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ, ಯಾರು ಇದಾರಾ ನೋಡ್ತಾರೆ, ಯಾರಿಲ್ಲ ಅಂದರೆ ಮೆತ್ತಗೆ ತೆಗಿತಾರೆ, ಇದು ಮೋಸ. ಹಾಗಾದ್ರೆ ದೇವರು ನೋಡ್ತಾ ಇದ್ದಾನಾ ಅಂತ ನಾವು ಕರ್ಮ ಮಾಡಬೇಕೇ ವಿನಃ ದೇವರು ನೋಡದೇ ಇದ್ದರೂ ಪರವಾಗಿಲ್ಲ, ಜನ ನೋಡಿದ್ರೆ ಸಾಕು ಅಂತ ಮಾಡ್ತಾರಲ್ಲ ಅದು ಪ್ರಯೋಜನ ಇಲ್ಲ. ಕೇವಲ ದೇವರ ಪ್ರೀತ್ಯರ್ಥವಾಗಿ ಕರ್ಮ ಮಾಡುವವರು ಯಾರು ಅಂದರೆ ದೇವತೆಗಳು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಹ ಯಸ್ಯ ಪ್ರಭೋ ಸೇವಕಾಹ. ಬ್ರಹ್ಮಾದಿ ದೇವತೆಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಕೃಷ್ಣನ ಸೇವಕರು. ಕೃಷ್ಣ ಹೊರಟ ಅಂದರೆ ಸಾಕು, ಬೇಡ ಬೇಡ ಅಂದರೂ ಬರ್ತಾರವರು. ಈಗ ಒಬ್ಬ ಮಿನಿಸ್ಟ್ರು ಹೊರಟ ಅಂದರೆ ಬೇಡ ಬೇಡ ಅಂದರೂ ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಆ ಪೊಲೀಸ್ನವರು ಅವರು ಇವರು ಎಲ್ಲ ಹೆಂಗೆ ಹೋಗ್ತಾರೆ ನೋಡಿ. ಅವ್ರದ್ದೊಂದು ಕಾರ್ ಹೋದರೆ ಸಾಕು, ಅದ್ರ ಹಿಂದೆ ಒಂದು 15 ಮುಂದೆ ಒಂದು 15 ಕಾರ್ ಹೋಗುತ್ತೆ. ಇದು ಯಾವಾಗ ಬಿದ್ದೋಗ್ತಾನೋ ಗೊತ್ತಿಲ್ಲ, 2 ತಿಂಗಳೋ 10 ತಿಂಗಳೋ 5 ವರ್ಷವೋ 1 ವರ್ಷವೋ ಬಿದ್ದೋಗ್ಬಿಡ್ತಾನೆ. ಎಂದೆಂದು ಎಲೆಕ್ಷನ್ನೇ ಇಲ್ಲ, ಬೀಳೋದೇ ಇಲ್ಲ, ಅಪೋಜಿಷನ್ನೇ ಇಲ್ಲ. ಅಂತರಾಜಾದಿರಾಜಾಯ ಪ್ರಸಖ್ಯ ಸಾಯಿನೇ ಅಂತರಾಜ ಕೃಷ್ಣ. ಅವನು ಹೊರಟ್ರೆ ಎಷ್ಟು ಜನ ಹೋಗಬೇಡ. ಏನು ಗೊತ್ತಾ, ಜಗನ್ನಾಥದಾಸರಂತಾರೆ ದೇವರು ಎಲ್ಲಿ ಹೋದರೆ ಅಲ್ಲಿ 3 ಕೋಟಿ ದೇವತೆಗಳು ಬರ್ತಾರಂತ. 3 ಕೋಟಿ
ಲಕ್ಷ್ಮಣ ನನ್ನ ನೊದಗುವ ಬಕುತರವಸರಕ್ಕೆ ಅಮರಗಣ ಸಹಿತ. ಲಕ್ಷ್ಮಣನ ಅಣ್ಣ ಯಾರು? ರಾಮ. ಅವನೇ ಕೃಷ್ಣ. ಅವ ಎಲ್ಲಿ ಭಕ್ತರಿಗೆ ಉದ್ಧಾರ ಮಾಡಲಿಕ್ಕೆ ಹೋದ್ರು ಎಲ್ಲ ಅಮರಗಣ ಬಂದ್ಬಿಡತ್ತಂತ. ಹಾಗೆ ಇಲ್ಲಿ ನಂದಗೋಕುಲದಲ್ಲಿರುವ ನಂದಗೋಪ ಯಶೋದೆಯರನ್ನ ಉದ್ಧಾರ ಮಾಡಲಿಕ್ಕೆ, ಅಲ್ಲಿರುವ ಗೋವುಗಳು ಗೋಪಾಲಕರನ್ನ ಉದ್ಧಾರ ಮಾಡಲಿಕ್ಕೆ ಕೃಷ್ಣ ಹೋದ್ರೆ ಒಬ್ಬನೇ ಹೋಗ್ತಾನ? ಬ್ರಹ್ಮಾದಿ ದೇವತೆಗಳು ಹೋಗ್ತಾರೆ. ಅದು ಯಾರಿಗೆ ಕಾಣತ್ರಿ? ನೋಡೋ ಕಣ್ಣು ಯಾರಿಗಿರುತ್ತೋ ಅವ್ರಿಗೆ ಕಾಣತ್ರಿ. ನೋಡೋ ಕಣ್ಣು ಯಾರಿಗಿದೆ? ವಾದಿರಾಜರಿಗಿದೆ. ಅವರಂತಾರೆ, ಕೃಷ್ಣ ರಾತ್ರೋ ರಾತ್ರಿ ಹೊರಟಾಗ ಈ ದೇವತೆಗಳೆಲ್ಲ ಹೊರಟ್ರಂತೆ. ವಿರಿಂಚ ವೈರಿಂಚ ಮುಖಾಮರಾಲಿ ಪ್ರಬೋಧಯಂತೀವ ತದಾ ನನಾಮ ಪುರಾಣ ಪುಂಸ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಬ್ರಹ್ಮ ರುದ್ರ ಮುಂತಾದ ಎಲ್ಲ ದೇವತಾ ವೃಂದ ಮುಂದೆ ಮುಂದೆ ಹೋಗ್ತಾ ಇದೆಯಂತೆ. ಕೃಷ್ಣ ಹಿಂದೆ ಹಿಂದೆ ಬರ್ತಾ ಇದ್ರು, ಇವರೆಲ್ಲ ಮುಂದೆ ಮುಂದೆ. ಯಾಕೆಂದರೆ ಕೃಷ್ಣನ ಮುಖ್ಯ ಭಕ್ತರು ಇವರು. ಬಕುತ ಜನ ಮುಂದೆ, ನೀನವರ ಹಿಂದೆ ಅಲ್ವಾ. ಇದು ನೋಡಿ ದಾಸರು ಎಷ್ಟು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಅಂದರೆ, ಈ ದೋಣಿಲಿ ಕೂತು ದಾಟುವಾಗ ಆ ದೋಣಿ ದಾಟಿಸೋನ ಕೈಲಿ ಒಂದು ಕೋಲ್ ಇರುತ್ತೆ ನೋಡಿ, ಅದು ಹಿಂಗೆ ಹಿಂಗೆ ನೀರು ಮಾಡೋದು, ಅದಕ್ಕೆ ಹುಟ್ಟು ಅಂತಾರೆ. ದಾಸರಂತಾರೆ, ಹುಟ್ಟು ಮುಂದಲ್ಲದೆ ಹರಿಗೋಲು ತಾ ಮುಂದೇನೋ. ಹುಟ್ಟು ಮುಂದು ನಿಜವಾಗಿಯೂ ನಾವು ದಾಟ್ತಾ ಇರೋದು ಕೋಲಲ್ಲಲ್ಲ, ದೋಣಿ ಒಳಗೆ. ಹಾಗಾದ್ರೆ ನಮ್ಮನ್ನೆಲ್ಲ ಸಂಸಾರದ ಸಾಗರದಿಂದ ದಾಟಿಸೋನು ಯಾರು? ಭಗವಂತ. ಅವನೇ, ಅವನ ಪಾದವೇ ನಮಗೆ ನಂಬಲಿಕ್ಕೆ ಯೋಗ್ಯವಾದ ದೋಣಿ. ಆದರೆ ದೋಣಿ ಒಳಗೆ ಎರಡು ಬಹಳ ಮುಖ್ಯ, ಅದ್ಯಾವುದಂದರೆ ಹುಟ್ಟು. ಈ ಹರಿಗೋಲು ಇದು ಹುಟ್ಟು. ಹುಟ್ಟು ಮುಂದಲ್ಲದೆ ಹರಿಗೋಲು ಮುಂದೇನೋ. ದೇವರನ್ನು ತೋರಿಸುವವರು ದೇವರ ಭಕ್ತರು, ಬ್ರಹ್ಮಾದಿ ದೇವತೆಗಳು. ಅವರೆಲ್ಲ ಮುಂದೆ, ಅವ್ರ ಹಿಂದೆ ನಾನಿರ್ತೇನೆ. ಅವ್ರು ಏನಾರು ಮಾಡಲಿ, ನೋಡ್ಕೊಳ್ಳಿಕ್ಕೆ ನಾ ಇದ್ದೇನೆ ಅನ್ಲಿಕ್ಕೇನೋ ಎಂಬಂತೆ ಭಗವಂತ ಹಿಂದೆ ಹೋಗ್ತಾನ. ಬ್ರಹ್ಮದೇವರು ಮುಂದೆ ಮುಂದೆ ಹೋಗಿ ಏನು ಮಾಡ್ತಾರೆ ಏನು ಗೊತ್ತಾ? ಈ ಕೆಲವರು ದೇವ್ರ ದರ್ಶನ ಆಗದೆ ಇದ್ದರೆ ರಥೋತ್ಸವ ಹೋಗ್ಬಿಟ್ರೆ ಓಡೋಗಿ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಮನೆ ಮುಂದೆ ನಿಂತಿರ್ತಾರೆ. ದೇವ್ರು ಬಂದರೆ ಕೈ ಮುಗಿತಾರೆ. ಇವ್ರ ಮನೆಯಿಂದ ಬರೋಟ್ಗಳು ದೇವ್ರ ಪಾಸ್ ಆಗಿಬಿಟ್ಟಿದ್ರೆ ಓಡೋಗಿ ಮುಂದೆ ನಮಸ್ಕಾರ ಮಾಡ್ತಾರಲ್ಲ. ಈ ಭಗವಂತ ಏನಂದರೆ, ಯಾರ ಮನೆ ಮುಂದೆ ನಿಂತ್ಕೊಳ್ಳಲ್ಲ, ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತ್ತಿಪ್ಪ. ಬ್ರಹ್ಮದೇವರಿಗೆ ಭಗವಂತ ಒಂದ್ಸತಿ ಕಂಡಾಗ ಎಷ್ಟು ಚೆನ್ನಾಗಿದೆ ಆ ರೂಪ ಅಂತ ನೋಡೋಟ್ಗಳು ಮಾಯ ಆಗ್ಬಿಡ್ತಾನೆ, ನೋಡೋಷ್ಟರಲ್ಲಿ ಮಾಯ ಆಗಿಬಿಡ್ತಾನೆ. ಆದರೆ ಒಮ್ಮೆ ನೋಡಿದ ಬ್ರಹ್ಮದೇವರಿಗೆ ಭಗವಂತನ ದರ್ಶನದ ಟೇಸ್ಟ್ ರುಚಿ ಹತ್ತುಬಿಟ್ಟಿರುತ್ತಲ್ಲ, ಅದಕ್ಕೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಯಾರಿಗೆ ಭಗವಂತನ ದರ್ಶನದ ರುಚಿ ಆಗಿದೆ ಅವ್ರಿಗೆ ಮತ್ತೆ 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 ನೋಡಬೇಕು ಅಂತ ಅನಿಸುತ್ತೆ. ಅವ್ರಿಗೆ ದೇವರ ದರ್ಶನ, ದೇವರ ಸ್ತೋತ್ರ, ದೇವರ ಪಾರಾಯಣ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದು ಚಟದಂತೆ ಆಗಿಟ್ರೆ. ಹಾಗಾಗಿ ದೇವರನ್ನ ಮತ್ತೆ ಮತ್ತೆ ನೋಡಬೇಕು. ಇವೊಮ್ಮೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದಿರಲಿ, ಅದು ಆವಾಗವಾಗ ಬೇಕಾಗ್ತಾ ಇರಬೇಕು. ಅಭ್ಯಾಸ ಅವ್ರಿಗೆ ಒಳ್ಳೆ ಅಭ್ಯಾಸ, ನಮಗೆ ದುರಭ್ಯಾಸ. ಅವರಿಗೆ ಭಗವಂತನ ಬಗ್ಗೆ ಅಭ್ಯಾಸ. ಹೀಗಾಗಿ ದೇವರ ರಥೋತ್ಸವ ಹೋದರೆ ಮುಂದೆ ಹೋಗೋದು, ದೇವರು ನೋಡೋದು. ವಿರಿಂಚ ವೈರಿಂಚ ಮುಖಾಮರಾಲಿ ಪ್ರಬೋಧಯಂತೀವ ತದಾ ನನಾಮ ಪುರಾಣ ಪುಂಸ ಪುರುಷೋತ್ತಮಸ್ಯ ನಮಸ್ಕೃತಿಂ ಲೋಕ ವಿಡಂಬನಸ್ಯ. ಈ ರಥ ಹೋಗ್ತಾ ಇದ್ರೆ, ದೇವ್ರು ಹೋಗ್ತಿದ್ರೆ ಕೆಲವರು ದೇವರಿಗೆ ಅಡ್ಡವಾಗಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಮಾಡೋರು ನೋಡಿ ಕೆಲವರು ಅನ್ನೋದು, ಏನ್ರಿ ಅಡ್ಡಡ್ಡ ನಮಸ್ಕಾರ ಮಾಡ್ತಿರಪ್ಪ, ಅದೆಲ್ಲ ಮನೇಲಿ ಇಟ್ಕೋಬೇಕಿದೆ ನಮ್ಮ ಮಧ್ಯ ರಸ್ತೆ ಒಳಗೆ. ಹಂಗಿಲ್ಲ, ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಆಗಾಗ ಆಗಾಗ ನಮಸ್ಕಾರ ಮಾಡ್ತಾರಂತ. ಯಾಕೆ? ಯಾಕಂದರೆ ಇದು ನಮಗಿಂತ ಚಿಕ್ಕವರಿಗೆ ಪಾಠ ಹೇಳಬೇಕಂತೆ. ನಮ್ಮನ್ನು ನೋಡ್ತಿರ್ತಾರಲ್ಲ, ಅವರಿಗೆ ನಾವು ಮಾಡುವ ಕರ್ಮದ ಮೇಲೆ ಅಬ್ಸರ್ವೇಷನ್ ಇರುತ್ತೆ. ನಮಗಿಂತ ಕಿರಿಯರು ನಮ್ಮನ್ನು ನೋಡ್ತಿರ್ತಾರೆ. ಅವರು ನೋಡುವಾಗ ಅವರಿಗೆ ನಮ್ಮಿಂದ ಒಂದು ಮೆಸೇಜ್ ಹೋಗಬೇಕು, ಏನು? ಭಗವಂತ ಬಂದಾಗ ನಮಸ್ಕಾರ ಮಾಡಬೇಕು. ಆ ಮಾಡುವಾಗ ನಾಚಿಕೆ ಇರಬಾರ್ದು, ದೇವರಿಗೆ ಅಡ್ಡ ನಮಸ್ಕಾರ ಮಾಡಬೇಕು, ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕಂದರೆ ಇವನು ಪುರಾಣ ಪುರುಷ, ಇವನು ಪುರುಷೋತ್ತಮ. ವೇದಗಳಲ್ಲಿ, ಪುರಾಣಗಳ ಲೌಕಿಕ ಮತ್ತು ವೈದಿಕ ಪ್ರಪಂಚದಲ್ಲಿ ಇವನನ್ನು ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಪುರುಷೋತ್ತಮ ಅಂದರೆ ಎರಡು ಬಗೆಯ ಪುರುಷರಿದ್ದಾರಂತ. ಪುರುಷ ಅಂದರೆ ಗಂಡಸಂತ ಅರ್ಥ ಅಲ್ಲ,
ಪುರುಷ ಅಂದರೆ ಜೀವ, ಎರಡು ಥರ ಜೀವ. ಒಂದು ನಾಶ ಆಗುವ ಶರೀರವುಳ್ಳ ಜೀವ, ನಾಶ ಆಗದಿರುವ ಶರೀರ ಇರುವ ಜೀವ. ಲಕ್ಷ್ಮೀದೇವಿಗೆ ನಾಶನೇ ಇಲ್ಲ, ಅವಳಿಗೆ ಅವ್ಯಯ ಕೂಟಸ್ಥಳು ಅಂತ ಕರೀತಾರೆ. ಇನ್ನು ಬ್ರಹ್ಮಾದಿ ದೇವತೆಗಳ ಶರೀರ ಎಲ್ಲ ನಾಶ ಆಗತ್ತೆ. ಎರಡು ರೀತಿ ಪುರುಷರು, ಒಂದು ಕ್ಷರ ಪುರುಷರು, ಇನ್ನೊಂದು ಅಕ್ಷರ ಪುರುಷರು. ಇವರಿಗೆ ಇಬ್ಬರಿಬ್ಬರಿಗಿಂತಲೂ ದೊಡ್ಡವ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿಚ ಉತ್ತಮ, ಅಕ್ಷರಳಿಗಿಂತಲೂ ಉತ್ತಮನಾದವ ನಾನು ಅಂತ ತೋರಿಸ್ಲಿಕ್ಕೆ ಆ ಭಗವಂತನನ್ನು ಪುರುಷೋತ್ತಮ ಅಂತ ಕರೀತಾರೆ. ಅದಕ್ಕೆ ಕ್ಷರ ಪುರುಷರಲ್ಲಿ ಅಗ್ರಗಣ್ಯರಾದ ಜೀವೋತ್ತಮರಾದ ಬ್ರಹ್ಮದೇವರು, ನನಗಿಂತಲೂ ಹಿರಿಯಳಾದ ಲಕ್ಷ್ಮಿಗಿಂತಲೂ ಹಿರಿಯನಾದವ ಇವನು ಅಂಥೇಳಿ ಮಧ್ಯೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇಷ್ಟು ನಮಸ್ಕಾರ ಆದಮೇಲೆ ಕೃಷ್ಣ ಪರಮಾತ್ಮ ವಸುದೇವ ತಲೆಯಲ್ಲಿ ಹೊತ್ತು ಹೋದ. ಅದೇನು ಕಥೆ ನಡೆದಿತ್ತು ಅಂದರೆ, ನಂದಗೋಕುಲದಿಂದ ಯಶೋದ ಮತ್ತು ನಂದಗೋಪ ಅವರು ಕಪ್ಪ ಕಾಣಿಕೆ ಕಟ್ಟಬೇಕಿತ್ತು. ಮಥುರಾ ಪಟ್ಟಣದ ರಾಜ ಕಂಸನಿಗೆ ನಂದಗೋಪ ಇವರೆಲ್ಲ ಸಾಮಂತರು, ಸಣ್ಣ ಸಣ್ಣ ರಾಜರು. ಅವರು ವಾರ್ಷಿಕ ಕರ, ಪ್ರತಿ ವರ್ಷ ಕಟ್ಟಬೇಕಾದ ಕಪ್ಪ ಟ್ಯಾಕ್ಸ್, ಅದು ಕಟ್ಟಲಿಕ್ಕಿತ್ತು. ಅದು ಒಬ್ಬನೇ ಹೋಗೋದೇನು ಅಂತ ತನ್ನ ಹೆಂಡತಿಯಾದ ಯಶೋದೆಯನ್ನು ಕರ್ಕೊಂಡು ಯಶೋದ ಮತ್ತು ನಂದಗೋಪರು ಹೊರಟಿದ್ರು. ಅವನು ರಾಜ, ಆ ಊರಿನ ಜನ ಎಲ್ಲ ಹೊರಟಿದ್ರು. ರಾತ್ರಿ ಆಯಿತು, ಆದ ಕಾರಣ ಯಮುನಾ ನದಿಯನ್ನು ದಾಟದೆ ಆ ಕಡೆ ಬದಿಯಲ್ಲಿ ಎಲ್ಲ ಟೆಂಟ್ ಹಾಕ್ಕೊಂಡು ಅಲ್ಲೇ ರಾತ್ರಿ ವಾಸ ಮಾಡಿದ್ರು. ಹೀಗಾಗಿ ವಸುದೇವ ಮಗುವನ್ನು ಎತ್ಕೊಂಡು ಹೋಗಬೇಕಾದ್ರೆ ಆ ಕಡೆ ಎಲ್ಲ ಜನ ಇದ್ದಾರೆ ನಂದಗೋಪನ ಕಡೆಯವರು. ಮಧ್ಯದಲ್ಲಿ ನದಿ, ಅದು ತುಂಬಿ ಹರಿತಾ ಇದೆ, ಯಮುನಾ ನದಿ, ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನೀವು ಯಾರು ಆಗಿದ್ರೆ ವಾಪಸ್ ಬಂದುಬಿಡ್ತಿದ್ವಿ. ನಮಗೊಂಚೂರು ಮಳೆ ಬಂದ್ರೇ ದೇವ್ರ ಕೆಲಸ ನಿಲ್ಲಿಸ್ಬಿಡ್ತೀವಿ. ಪುರಾಣಕ್ಕೆ ಅಂತ ಹೊರಟಿರ್ತೀವಿ, ಒಂಚೂರು ಮಳೆ ಬಂದರೆ ಸಾಕು, ಅದೇನು ತುಂಬ ಬರಬೇಕಾದಿಲ್ಲ, ನಿಲ್ಲಿಸ್ಬಿಡ್ತೀವಿ. ಅಯ್ಯೋ ಸಣ್ಣ ಒಂಚೂರು ಮಳೆ ಶುರುವಾಯ್ತು ನೋಡಿ, ಯಾವಾಗ ಜೋರಾಗತ್ತೋ, ಅದಕ್ಕೆ ಬರಲೇ ಇಲ್ಲ ಅಂತ. ಬೆಳಗ್ಗೆ ಏಳುವಾಗ ಸ್ವಲ್ಪ ತಲೆನೋವು ಬಂದುಬಿಟ್ರೆ ಸಾಕು, ಅವತ್ತು ಪೂಜೆ ಸಂಧ್ಯಾವನ್ನೇ ಎಲ್ಲ ಕ್ಯಾನ್ಸಲ್, ಮಿಕ್ಕಿದ್ದೆಲ್ಲ ಡಬಲ್ ಡಬಲ್ಲು. ಇನ್ಯಾವುದೂ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗುವ ಒಂದು ಐಟಮ್ ಅಂತಿದ್ರೆ ಅದು ದೇವ್ರ ಪೂಜೆನೇ, ದೇವರಿಗೆ ಸಂಬಂಧಪಟ್ಟದ್ದೇ ಕ್ಯಾನ್ಸಲ್. ಇಲ್ಲಿ ಇಷ್ಟು ದೊಡ್ಡ ಪ್ರವಾಹ, ವಾಪಸ್ ಬರಬೇಕೋ ಬೇಡೋ. ಆದರೆ ಗಟ್ಟಿ ನಿರ್ಧಾರದ ವಸುದೇವ ಒಂದು ಪಾದ ಇಟ್ಟ, ಆ ನದಿನೇ ಎರಡು ಭಾಗ ಆಗೋಯ್ತು. ನಮ್ಮದು ಹಾಗೆ, ಸ್ನಾನಕ್ಕೆ ಅಂತ ನೆಲ್ಲಿ ಕೆಳಗೆ ಕೂತ್ಕೊಂಡ್ರೆ ಅಲ್ಲಿವರೆಗೂ ಬರೋ ನೀರು ನಿಂತೇ ಹೋಗುತ್ತೆ, ಅಗ್ರೋದಕ ಹಿಡ್ಕೋಬೇಕು ನಿಂತು ಹೋಗುತ್ತೆ. ಅದಕ್ಕೆ ನಾನು ಪಡ್ಕೊಂಡಿದ್ದೆ, ನಾ ಪೂಜೆ ಮಾಡೋದು ದೇವ್ರಿಗೆ ಆಗಲ್ಲ ಅಂತ ಒಂಚೂರು ಮಾಡ್ಕೊಳ್ತಾನೆ. ಆಚಾರ್ಯ ನಮ್ಮ ಮನೆಗೆ ಬಂದು ಪೂಜೆ ಮಾಡಬೇಕು, ನಾವೆಲ್ಲ ಮಾಡಿದ್ರೆ ದೇವರು ತಗೊಳ್ಳಲ್ಲ, ಇದೆಲ್ಲ ತಪ್ಪು ಕಲ್ಪನೆ. ನೀವು ಪೂಜೆ ಮಾಡೋಕ್ಕೆ ಮುಂಚೆ ದೃಢವಾದ ಸಂಕಲ್ಪ ಮಾಡಬೇಕು, ಸಂಕಲ್ಪ ದೃಢವಾಗಿ ಮಾಡಬೇಕು. ನೀರು ಬರಲಿ ಬರ್ದಲೇ ಇರಲಿ, ಇವತ್ತಂತೂ ಪೂಜೆ ಮಾಡೇ ಮಾಡ್ತೀನಿ. ಕಡೆಗೆ ನೀರು ನಿಂತರೆ ಪಕ್ಕದ ಮನೆಗೋ ಹಿಂದಿನ ಮನೆಗೋ ಎಲ್ಲಿಯಾದರೂ ಹೋಗಿ ನೀರು ತಂದು ಪೂಜೆ ಮಾಡೇ ಮಾಡ್ತೀನಿ ಅಂತ ಗಟ್ಟಿ ಸಂಕಲ್ಪ ಮಾಡಿದ್ರೆ ನಿಮ್ಮ ಸಂಕಲ್ಪ ನೋಡಿಕೊಂಡು ದೇವರು ಸಹಾಯ ಮಾಡ್ತಾನೆ. ನಾವು ರಾತ್ರಿ ಮಲಗುವಾಗಲೇ ಅಂದ್ಕೊಳ್ತೀವಿ, ನೋಡ್ತೀನಿ ಬೆಳಗ್ಗೆ ನೀರು ಬಂದರೆ ಸ್ನಾನ ದೇವ್ರ ಪೂಜೆ, ನೀರಿಲ್ಲ ಇಲ್ಲ ಅಂತ ಅಂದ್ಕೊಂಡ್ರೆ ಏಳು ಗಂಟೆ ತನಕ ಬರೋ ನೀರು ಅವತ್ತು ಐದೂವರೆ ಬೆಳಗಿನ ಜಾವಕ್ಕೆ ನಿಂತು ಹೋಗ್ಬಿಡುತ್ತೆ. ಯಾಕಂದರೆ ನಮ್ಮ ಸಂಕಲ್ಪನೆ ದೇವ್ರಂತಾನೆ, ಅಲ್ಲ ನಿಂಗೆ ನನ್ನ ಪೂಜೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿನ್ನ ಪೂಜೆ ತಗೊಳ್ಳೋ ಇಂಟ್ರೆಸ್ಟ್ ನನಗೂ ಇಲ್ಲ ಅಂತ. ದುರ್ಯೋಧನ ಕೃಷ್ಣನ್ನ ಊಟಕ್ಕೆ ಕರೆದ, ಕೃಷ್ಣನ್ನ ಇನ್ವೈಟ್ ಮಾಡ್ದ. ಕೃಷ್ಣ ನಿಮ್ಮ ಮನೆಗೆ ಊಟಕ್ಕೆ ಬರಲ್ಲ ಅಂದ. ದುರ್ಯೋಧನ ಅಂದ, ಯಾಕೆ ಬರಲ್ಲ ಹೇಳು ಅಂತ. ಕೃಷ್ಣ ಅನ್ನಂತೆ, ಈ ಊಟಕ್ಕೆ ಬರ್ತಾರಲ್ಲ ಅವರಿಗೆ ಎರಡು ಕಾರಣ ಇರುತ್ತೆ, ಊಟಕ್ಕೆ ಬರೋರಿಗೆ ಎರಡೇ ರೀಸನ್. ಮಾಡೋರಿಗೆ ಅನಿವಾರ್ಯತೆ ಇರಬೇಕು, ಇಲ್ಲ ಹಾಕೋರಿಗೆ ಆಧಾರ ಇರಬೇಕು. ನನಗೆ ಅನಿವಾರ್ಯತೆ ಇಲ್ಲ, ಕೃಷ್ಣ ದುರ್ಯೋಧನಂಗಂತಾನೆ, ನಿಮ್ಮನೇಲಿ ಊಟ ಮಾಡೋ ಅನಿವಾರ್ಯ ನಂಗಿಲ್ಲ, ಹಾಕೋ ಆಧಾರ ನಿಂಗಿಲ್ಲ, ನಿಮ್ಮ ಮನೆಗೆ ಯಾಕೆ ಬರಬೇಕು? ಈಗ ಬರೋ ಆಚಾರ್ಯಗೆ ದಿನ ಹೋಗಿ ಹೋಗಿ ಅಭ್ಯಾಸ ಇರಬೇಕು,
ಕೆಲವರು ಮಾತಾಡುವಾಗಲೇ ಆ ಚನ್ನಾಳೆಯಲ್ಲಿ ಅಲ್ಲೇ ಬಂದ್ಬಿಡಿ ಅಂತಾರೆ. ಕೆಲವ್ರಿಗೆ ಮನೆಯಲ್ಲಿ ಊಟ ಮಾಡೋ ಅಭ್ಯಾಸವೇ ಇಲ್ಲ. ಯಾಕೆ ಅಂದರೆ ಅನಿವಾರ್ಯ. ಏನು ಅನಿವಾರ್ಯ? ಮನೆಯಲ್ಲಿ ಹೆಂಡತಿ ವ್ರತ ಮಾಡೋಲ್ಲ, ಇವರು ಏನೋ ವ್ರತ ಅಂತ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಏನು ಮಾಡ್ಬೇಕು? ಅನಿವಾರ್ಯ. ಅದಕ್ಕೆ ಆಯ್ತಪ್ಪ, ಏನು ವ್ರತ ಹಿಡ್ಕೊಂಡಿದ್ದೀನಿ, ಅವ್ರ ಮನೇಲಿ ತಿಥಿ ಅಂತ ಏನು ಅನಿವಾರ್ಯ, ಹೋಗಿ ಊಟ ಮಾಡ್ಬಿಡ್ತೀವಿ ಅಂತಾರೆ. ಇನ್ನು ಕೆಲವರು ಊಟ ಮಾಡ್ತಾರೆ, ಅವ್ರಿಗೇನು ಅನಿವಾರ್ಯ ಇರಲ್ಲ, ಯಾಕಂದರೆ ಹಾಕೋವ್ರಲ್ಲಿ ಭಾರಿ ಆದರ. ಏನು ಸ್ವಾಮಿ, ನೀವು ದಯಮಾಡಿ ಬರಲೇಬೇಕು, ನೀವು ಬರ್ತೀನಿ ಅಂತ ನಾನು ಕಾಯ್ಕೊಂಡಿದ್ದೀನಿ, ತುಂಬ ವಿನಯದಿಂದ ವಿನಮ್ರನಾಗಿ ಹೇಳಿದ್ರೆ ಅವರಂತಾರೆ, ಈಗ ತಾನೇ ಕಾಫಿ ಕುಡಿದಿದ್ದೆ, ನೀವು ಇಷ್ಟು ಹೇಳೋದು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ, ಸಣ್ಣ ಲೋಟದಲ್ಲಿ ಸ್ವಲ್ಪ ಕೊಡಿ ಅಂತಾರೆ. ಕುಡಿದು ಬಂದಿರ್ತಾರೆ, ಆದರೂ ಅವ್ರು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ತೋರಿಸುವಾಗ ದೊಡ್ಡದೇ ತೋರಿಸ್ತಾರೆ, ಬಾಯಲ್ಲಿ ಸಣ್ಣದು ಹೊಂದಿರ್ತಾರೆ ಅಲ್ವಾ. ಅಷ್ಟು ಲೋಟ ಯಾರ ಮನೇಲಿ ಇರುತ್ತೆ? ಅಂದರೆ ಯಾಕೆ ತೊಗೊಂಡ್ರು? ಇವ್ರಿಗೇನು ಕುಡಿಯೋ ಅನಿವಾರ್ಯ ಇಲ್ಲದೇ ಇದ್ದರೂ ಕೊಡುವವರ ಆದರ ಕುಡಿಯುವಂತೆ ಮಾಡುತ್ತೆ. ಕೊಡುವ ಜನಗಳಲ್ಲಿರುವ ಆದರ ಕುಡಿಯುವ ಹಾಗೆ ಮಾಡುತ್ತಂತೆ. ಹಾಗೆ ಈ ವಸುದೇವನ ದೃಢವಾದ ಸಂಕಲ್ಪ ಎರಡು ಭಾಗ ದಾರಿನೇ ಮಾಡಿಕೊಟ್ಬಿಟ್ಟಿದೆ. ವಾದಿರಾಜರು ಈ ಯಮುನಾ ನದಿ ಇಬ್ಬಾಗವಾಗಿ ದಾರಿ ಮಾಡಿಕೊಟ್ಟಂತಹ ಕಥೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ, ಯಮುನಾ ಈ ಕೃಷ್ಣ ಪರಮಾತ್ಮನನ್ನು ಹೊತ್ಕೊಂಡು ವಸುದೇವ ಬಂದ ಯಮುನಾ ನದಿ ತೀರದ ಹತ್ರ. ಯಮುನಾ ವಸುದೇವನ ನೋಡಲಿಲ್ಲ, ವಸುದೇವನ ತಲೆಯಲ್ಲಿದ್ದ ಕೃಷ್ಣನ್ ನೋಡಿದ್ಲು. ಅವಳಿಗೆ ಗಾಬರಿ ಗಾಬರಿ ಆಗೋಯ್ತು. ಇಲ್ಲಪ್ಪ, ನಾನೇ ಜಾಗ ಬಿಟ್ಬಿಡೋದು ಒಳ್ಳೆಯದು, ಈ ಮೇಲಿರೋ ಕೃಷ್ಣ ಇವನು ಆರ್ಡಿನರಿ ಅಲ್ಲ, ಇವನು ಹಿಂದಿನ ಅವತಾರದಲ್ಲಿ ರಾಮ. ಈ ರಾಮ ನಮ್ಮ ಯಜಮಾನರ ಹತ್ರ ಹೋಗಿದ್ದ. ಈ ಯಮುನೆಗೆ ಗಂಡ ಯಾರು? ಗಂಗಾ ಯಮುನಾ ಇವರೆಲ್ಲ ಏಳು ಹೆಣ್ಣು ನದಿಗಳು. ಇದಕ್ಕೆ ಒಡೆಯ ವರುಣ, ಸಮುದ್ರ ರಾಜ, ಅದು ಗಂಡು. ನಮ್ಮ ಯಜಮಾನರಂದ್ರೆ ಸಮುದ್ರದ ಹತ್ರ ಹೋಗಿದ್ದ. ಮೂರು ದಿನ ದರ್ಬೆ ಮೇಲೆ ಕೂತ, ಸೈಲೆಂಟಾಗಿ ಹಂಗರ್ ಸ್ಟ್ರೈಕ್ ಮಾಡ್ದ. ಈ ಏನು ವರುಣ ಮೇಲೆ ಬರಲೇ ಇಲ್ಲ. ಕಡೆಗೆ ರಾಮದೇವರು ತಾವು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ, ರಾಮದೇವರು ಸಿಟ್ಟು ಮಾಡ್ಕೊಂಡ್ರಂತ. ಅಲ್ಲ, ನಾನೇನೋ ಹೋದ್ರೋಗ್ಲಿ ಅಂತ ಶಾಂತಿ ಸಹನೆ ಅಂಥೇಳಿ ಕೂತ್ರೆ ನೀವು ಕೇಳೋದೇ ಇಲ್ಲ ಅಂಥೇಳಿ ರಾಮದೇವರು ಕೋಪ ಮಾಡಿಕೊಂಡು ಹುಬ್ಬು ಗಂಟು ಹಾಕಿದಾಗ ಹುಬ್ಬಿನ ತಾಕಲಾಟದಿಂದ ಹುಟ್ಟಿದ ಕಿಡಿ, ಒಂದು ಸ್ಪಾರ್ಕ್, ಅದು ಸಮುದ್ರದ ಒಳಗೆ ಬಿತ್ತಂತೆ. ಆ ಒಂದು ಕಿಡಿಗೆ ಸಮುದ್ರದ ನೀರೆಲ್ಲ ಆವಿ ಆಗ್ಲಿಕ್ಕೆ ಶುರುವಾಯಿತು, ಒಳಗಿರುವ ಜಲಚರಗಳೆಲ್ಲ ಸಾಯ್ಲಿಕ್ಕೆ ಶುರುವಾದವು. ಆಗ ವರುಣ ಸ್ವಲ್ಪ ಯೋಚನೆ ಮಾಡ್ದ, ಇದು ಯಾರು ಅಂತ ಯೋಚನೆ ಮಾಡಿದಾಗ ದೇವರು ಅಂತ ಗೊತ್ತಾಯಿತು. ದಡ ದಡ ಮೇಲೆ ಬಂದ, ಸಾರಿಯಿಂದ ಇದೇ ಬುದ್ಧಿ ಮೊದಲೇ ಇದ್ದರೆ ಹೀಗಾಗ್ತಿರ್ಲಿಲ್ವಲ್ಲ ಅಂದ. ಇದರ ನೆನಪು ಹೆಂಡತಿಗಿತ್ತು, ಅವಳು ಯಾರಂದರೆ ಯಮುನೆ. ಅವಳಂದ್ಲು, ನಮ್ಮ ಯಜಮಾನ್ರ ಥರ ಬೈಸ್ಕೊಳ್ಳೋ ಬದಲು ನಾನೇ ದಾರಿ ಬಿಟ್ಬಿಟ್ರೆ ಗುಡ್ ಗರ್ಲ್ ಅಂದಾನು ಅಂಥೇಳಿ ಅವಳು ದಾರಿ ಬಿಟ್ಲದು. ಇದು ವಾದಿರಾಜರು ಕೊಡುವಂತಹ ವಿವರಣೆ. ಇದರೊಳಗೆ ಇನ್ನೊಂದು ಕತೆ ಇದೆ. ನಿಜವಾಗಿಯೂ ಹೆಣ್ಣುಮಕ್ಕಳು ಭಾರಿ ಬುದ್ಧಿವಂತರಂತೆ. ಈ ಯಾರು ಬುದ್ಧಿವಂತರು ಅಂದರೆ, ಮುಂದಾಗೋದನ್ನು ಮೊದಲೇ ಗೆಸ್ ಮಾಡ್ತಾರಲ್ಲ ಅವರೇ ಬುದ್ಧಿವಂತರು. ಇದಕ್ಕೆ ಇಂಗಿತಜ್ಞರು ಅಂತ. ಗಂಡ ಬಂದು ಚೋರ ಜೋರಾಗಿ ಜೋರು ಮಾಡಿದ್ಮೇಲೆ ತರೋ ಬದಲು ಲೋಟ ಬಿಸಿ ಬಿಸಿಯಾಗಿ ಬಂದ ತಕ್ಷಣ ಮುಂದೆ ಹಿಡಿದ್ಬಿಟ್ರೆ ಎಷ್ಟು ಆನಂದ ಆಗುತ್ತೆ. ಹಾಗೆ ಇಂಗಿತಜ್ಞರು ಅಂತ. ಇವಳು ಮೊದಲೇ ತಿಳ್ಕೊಂಡ್ಳು, ಕೃಷ್ಣ ಬಂದಿದ್ದಾನೆ ಅಂದರೆ ದಾರಿ ಬಿಡಬೇಕು. ದೊಡ್ಡವ್ರು ಬಂದಾಗ ದಾರಿ ಬಿಡಬೇಕೋ ಬೇಡ? ದೊಡ್ಡವ್ರು ಬಂದಾಗ ದಾರಿ ಬಿಟ್ಬಿಟ್ರೆ ಎಷ್ಟು ವಿನಯ ಅಂತ. ದೊಡ್ಡವ್ರು ಬಂದಾಗ ನೀವು ಅಡ್ಡಡ್ಡ ನಿಂತಿದ್ರೆ, ಸ್ವಾಮಿಗಳು ಬಂದಾಗ ನಿಮ್ಮ ಮನೆಗೆ ನೀವು ಅಡ್ಡ ನಿಂತಿದ್ರೆ, ನೀವು ದಾರಿ ಬಿಡ್ದಿದ್ರು ಶಿಷ್ಯನೇ ಎಳೆದು ಪಕ್ಕಕ್ಕೆ ಹಾಕ್ಬಿಡ್ತಾನೆ, ಸ್ವಾಮಿಗಳು ತಲೆ ಇದೆಯೋ ಇಲ್ಲೋ, ಸ್ವಾಮಿಗಳು ಬಂದರೆ ಅಡ್ಡ ನಿಂತ್ಕೊಂಡಿದೀಯ ಅಂತ. ಹೇಗೋ ಹಾಗೆ ಇವಳು ತಾನು ದಾರಿ ಬಿಟ್ಟಿದ್ದಾಳಂತೆ. ವಾದಿರಾಜರು ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಭವಪ್ರವಾಹೋಪಿ ತಮೈವ ಮೇನೆ ಯುತೀರಯತ್ತೀವ ಯಮಸ್ವ ಸಾಸ ಕರಸ್ಥ ಕೃಷ್ಣಾಯ ದಿದೇಶ ದೂರೆ ಪ್ರವಾಹ ಮಾದಾಯ ಪದಾರ್ಹ ಪದ್ಯಾಂ. ಯದ್ಯಪಿ ಈ ವಸುದೇವ ನದಿಯೊಳಗೆ ಹೋದಾಗ ತುಂಬಿ ಹರಿಯುವ ಯಮುನೆ ಇವನ ಪಾದದ ಮೇಲೆ ಮಾತ್ರ ನೀರು ಬಂತಂತೆ. ಅದರಲ್ಲಿ ಎರಡು ಕಥೆ. ಒಂದು, ದೇವರನ್ನು ಹೊತ್ತವರ ಪಾದ ಸ್ಪರ್ಶ ಮಾಡಿದರೆ ಸಾಕು ಪುಣ್ಯ ಬರುತ್ತಂತೆ. ಯಾರು ದೇವರು ತಲೆಯಲ್ಲಿ ಧಾರಣೆ ಮಾಡಿರ್ತಾರೆ ಅವರ ಪಾದ ಪೂಜೆ ಮಾಡಬೇಕು, ಅದು ಯಮುನೆ ಮಾಡ್ತಾ ಇದ್ದಾಳಂತೆ. ಇನ್ನೊಂದು, ಯಮುನೆ ಹೇಳ್ತಾಳೆ, ಯಾರು ಜೀವನದಲ್ಲಿ ದೇವರನ್ನು ಧಾರಣೆ ಮಾಡಿರ್ತೀರಿ, ದೇವರನ್ನು ನಂಬಿ ಜೀವನ ನಡೆಸ್ತಿರ್ತೀರಿ,
ಪ್ರಾಮಾಣಿಕತೆಯನ್ನು ನಂಬಿ ನೀವು ಜೀವನ ನಡೆಸ್ತೀರಿ, ನಿಮ್ಗೆಂಥ ಸಮುದ್ರಕ್ಕೆ ಹೋದರೂ ನಿಮ್ಮನ್ನು ಮುಳುಗಿಸುವ ಸಮುದ್ರವೇ ಇಲ್ಲ, ನಿಮಗೆ ಸಮುದ್ರ ಹೆದರಬೇಕಾದಿಲ್ಲ, ನಿಮ್ಮ ಪಾದವನ್ನು ಕೂಡ ಮೀರಿ ಆ ನೀರು ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭವಪ್ರವಾಹೋಪಿ ಸಂಸಾರ ಸಾಗರವೂ ಕೂಡ ಈ ರೀತಿ ನಿಮಗಾಗತ್ತೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಆ ತಾಯಿ ಹಾಗೆ ಮಾಡಿದ್ದಾಳೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ನದಿಯನ್ನು ದಾಟ್ಕೊಂಡು ಮುಂದೆ ಹೋದರೆ ಮೇಲೆ ಶೇಷದೇವರಿದ್ರಲ್ಲ, ಆ ಶೇಷದೇವರ ಹೆಡೆಯಲ್ಲಿ ಒಂದೊಂದು ಹೆಡೆಯಲ್ಲಿ ಒಂದೊಂದು ನಾಗಮಣಿ ಇತ್ತು. ಆ ಮಣಿ ಹಿಂದೆ ಆಕಾಶದಲ್ಲಿ ಚಂದ್ರ, ಕೆಳಗೊಂದು ಚಂದ್ರ, ಕೃಷ್ಣನ ಮುಖವೇ ಚಂದ್ರ, ಮೇಲೆ ಹಾವು, ಆ ಹೆಡೆ ಮೇಲೆಲ್ಲ ಒಂದೊಂದು ಮಣಿ, ಮೇಲೆ ಇನ್ನೊಂದು ಚಂದ್ರ. ಈ ಚಂದ್ರ ಆ ಚಂದ್ರನ ಬೆಳಕು ಮಣಿಯಲ್ಲಿ ಹೋಗಿ ಆ ಮಣಿಯ ಬೆಳಕು ನೆಲದ ಮೇಲೆಲ್ಲ ಬಿದ್ದಿದ್ರೆ ರಂಗೋಲಿ ಥರ ಆಗಿತ್ತಂತೆ. ದೇವತೆಗಳ ಧ್ವನಿ, ಶೇಷದೇವರ ಛತ್ರ, ಈ ಬೆಳಕಿನ ಮಣಿಗಳ ಬೆಳಕು, ಇದರ ಮಧ್ಯದಲ್ಲಿ ಭಗವಂತ ಗರ್ಜದ್ವಾಹಕ ದುಂದುಬಿ ಪರಿಪಟನ್ ಗಂಧರ್ವ ಬಂದಿಧ್ವನಿ ಹಸ್ತಾಬ್ಜೇ ಧ್ವಜ ಚಿನ್ನಿತೇ ಸ ನಿವಸನ್ ಸತ್ಪುಷ್ಪಕ ಶ್ರೀಮುಷಿ ಸ್ವರ್ಮುಕ್ತಾಮಲ ಮಾಲ್ಯ ಚಾಮರಗಣ ಸಚ್ಚಾಯಿತ ಈಶ್ವರ ಶಕ್ರಾದ್ಯೈ ಪರಿವಾರಿತ ಪತಿಯೌ ರಾಜಾದಿ ರಾಜಪ್ರಭುಹು. ಕೃಷ್ಣ ಪರಮಾತ್ಮ ರಾತ್ರಿ ಕಾಲದಲ್ಲಿ ಮಥುರಾ ಪಟ್ಟಣವನ್ನು ಬಿಟ್ಟು ನಂದಗೋಕುಲಕ್ಕೆ ಹೋದರೂ ರಾಜಾದಿರಾಜನಂತೆ ಹೋದನೇ ವಿನಃ ಕಳ್ಳನಂತೆ ಹೋದ ಅಂತ ತಿಳ್ಕೊಳ್ಬಾರ್ದು. ಯಾರಾದರೂ ಬೆಳಗ್ಗೆ ಮನೆಯಲ್ಲೆಲ್ಲ ಮಾತಾಡಿಕೊಂಡು ವಾಸ ಮಾಡಿಕೊಂಡಿದ್ದವರು, ಹಬ್ಬ ಹಾಡಿ ಮಾಡಿದವರು, ರಾತ್ರೋರಾತ್ರಿ ಮನೆ ಬಿಟ್ಟು ಹೋದ್ರೆ ಏನಂತಾರೆ, ಇವನೋರು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ಬಿಟ್ರು ಅಂದರೆ ಕಳ್ಳ ಅಂತ ಅರ್ಥ. ಹಾಗಾದ್ರೆ ಕೃಷ್ಣನು ರಾತ್ರೋರಾತ್ರಿ ಬಿಟ್ಟು ಹೋದರೆ ಕಳ್ಳ ಅಂತ ತಿಳ್ಕೊಂಡ್ಬಿಟ್ಟೀರಾ? ಅವನು ರಾಜಾದಿರಾಜ ಪ್ರಭು ಅಲ್ಲ, ಅವನು ಹೋಗುವಾಗ ಏನು ಏನಾದ್ರು ವಾದ್ಯವೃಂದ ಇತ್ತ? ಭಾರೀ ವಾದ್ಯವೃಂದ ಇತ್ತಂತೆ. ದೇವರ ಮುಂದೆ ವಾದ್ಯವನ್ನು ನುಡಿಸ್ಲಿಕ್ಕೆ ಸಾಮಾನ್ಯರ ಕೈಲಾಗಲ್ಲ, ಅದಕ್ಕೆ ದೇವತೆಗಳ ವಾದ್ಯನೇ ಬೇಕು. ಅದು ಯಾವುದು ಅಂದರೆ ಮೇಘಧ್ವನಿ, ಗುಡುಗು ಸಿಡಿಲು, ಇದೇ ದೇವತೆಗಳ ಧ್ವನಿ, ಅದೆಲ್ಲ ಇತ್ತಂತೆ. ಆಮೇಲೆ ಗಂಧರ್ವರು ಸ್ತೋತ್ರ ಮಾಡ್ತಾ ಇದ್ರಂತೆ. ಯಾವ ವಸುದೇವನ ದೇಹವೇ ಪುಷ್ಪಕ ವಿಮಾನದಂತೆ ಇತ್ತಂತೆ. ಭಗವಂತನ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ ಇವೆಲ್ಲ ಚಿಹ್ನೆಗಳಿದೆಯಂತೆ. ಭಗವಂತ ಅವನನ್ನು ಹೊತ್ತು ಹೊರಟಾಗ ಶೇಷದೇವರು ಛತ್ರಿಯಂತೆ ಬಂದಿದ್ದಾರೆ, ಬ್ರಹ್ಮಾದಿ ದೇವತೆಗಳು ಸ್ತುತಿ ಪಾಠಕರಂತೆ ಬಂದಿದ್ದಾರೆ. ಇವರ ನಡುವೆ ಕೃಷ್ಣ ಪರಮಾತ್ಮ ರಾಜಾದಿರಾಜನಂತೆ ಹೊರಟಿದ್ದಾನೆ ಅಂತ ವಾದಿರಾಜರು ಕೃಷ್ಣನ ಕಥೆಯ ಮೊದಲ ಸರ್ಗದಲ್ಲಿ 66 ಪದ್ಯಗಳಲ್ಲಿ ಇದನ್ನು ಸಂಪೂರ್ಣ ಮಾಡ್ತಾ ಮತ್ತೆ ಅಂತಾರೆ, ರೋಮಣಾಹರ್ಷಣಕಾರಿಣಿ. ಈ ಕೃಷ್ಣನ ಕಥೆ ಎಂಥದ್ದು, ರುಕ್ಮಿಣೀಶ ವಿಜಯದಲ್ಲಿ ಬರುವ ಕೃಷ್ಣನ ಈ ಕಥೆ ಇದೆಯಲ್ಲ, ಎಂಥದ್ದಿದು? ರೋಮಣ ಹರ್ಷಣಕಾರಿಣಿ ಶ್ರವಣ ತಪ್ಪ ಪೌಗ ವಿದ್ವಂಸಿನೀ ಪ್ರೇಮಣ ಚಿಂತಯತಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತ ಸರ್ಗೋಯಮದ್ಯೋ ಮುದಾ. ರೋಮಣ ಹರ್ಷಣಕಾರಿಣೀ, ತುಂಬ ಉತ್ತಮರಾದ ಭಗವಂತನ ಭಕ್ತರು ಭಗವಂತನ ಕಥೆಯನ್ನು ಕೇಳುವಾಗ ಅವರಿಗೆ ರೋಮಾಂಚನ ಆಗತ್ತಂತೆ, ಆನಂದದಿಂದ ಮೈ ಕೂದಲೆಲ್ಲ ನಿಮಿರತ್ತಂತೆ. ಹೌದಾ ಆಚಾರ್ಯ, ನಮಗೇನಾಗಲ್ಲಪ್ಪ, ನಾಳೆಯಿಂದ ಬರೋಣೋ ಬೇಡೋ ಅಂದರೆ ಇದು ಎಲ್ಲರಿಗೆ ಆಗಲ್ಲ ರೀ, ಒಂದಿನ ಕೇಳಿದಾಗೆಲ್ಲ ಆಗಲ್ಲಪ್ಪ, ಆ ಕೇಳಿ 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 ಅಭ್ಯಾಸ ಆಗಬೇಕು. ಭಗವಂತನ ಕಥೆಗಾಗಿ ಕಾಯ್ತಾ ಇರಬೇಕು. ಏನಂದರೆ ಪುರಾಣ ಕೇಳೋರಲ್ಲಿ ಫಸ್ಟ್ ಕ್ಲಾಸ್ ಪುರಾಣ ಕೇಳೋರು ಯಾರು ಅಂದರೆ ಈ ಜಾತಕ ಪಕ್ಷಿ ಅಂತಿದೆ ಒಂದು ಪಕ್ಷಿ, ಅದು ಯಾವುದಂತ ನಾನು ನೋಡಿಲ್ಲ, ನೀವು ಯಾರು ನೋಡಿದ್ರೆ ಗೊತ್ತಿಲ್ಲ. ಆ ಪಕ್ಷಿ ಏನು ಗೊತ್ತಾ, ಮಳೆ ನೀರಿಗೆ ಮಾತ್ರ ಬಾಯಿ ಬಿಡುತ್ತೆ, ಮಳೆ ನೀರನ್ನೇ ಕುಡಿಯೋದು. ಇನ್ಯಾವ್ದು ಬಿಸ್ಲರಿ ವಾಟ್ರು, ಇನ್ಯಾವುದು ಅವ್ಯಾವುದು ಪ್ಯೂರಿಟಿ ಅವ್ಯಾವ ಕುಡಿಯಲ್ಲ, ಮಳೆ ನೀರು ಬರುವಾಗಲೇ ಆ ಅಂತ ಕೂತಿದ್ದು ಹಿಡ್ಕೊಂಡು ಕುಡಿಯುತ್ತೆ. 6 ತಿಂಗಳು ಮಳೆ ಇಲ್ಲ ಅಂದರೆ ಅದು ನೀರೇ ಕುಡಿಯಲ್ಲ. ಹಾಗೆ ದೇವ್ರ ಕಥೆಗೆ ಅಂತಾನೆ ಕಿವಿ ಇಟ್ಕೊಂಡಿರ್ತಾನಲ್ಲ ಅವನು ಫಸ್ಟ್ ಕ್ಲಾಸ್ ಅಂತ. ನಮ್ಮ ಕಿವಿಗೆ ದೇವ್ರ ಕಥೆಗೆ ಅಂತಿಲ್ಲ, ಯಾವ್ದು ಬಂದರೂ ಕೇಳ್ತಿರ್ತೀವಿ, ಏನು ಪುರಾಣ ಓಲ್ ಬಿಡಿ ಬರ್ತೀವಿ ಬಿಡಿ, ಅಲ್ಲೇ ಕೂತಿ ಹಾಳಾಗಿ ಹೋಗಲ್ಲ ಅಲ್ಲೇ ಬರ್ತೀನಿ ಬಿಡಿ ಅಂತ ಹಿಂಗೆ ಹಿಂಗೆ ಬಂದದ್ದೇವಿನ ಕೇಳೋದಿದ್ರೆ ದೇವ್ರದ್ದು ಕೇಳ್ತೇನೆ. ದೇವ್ರಿಗೆ ಈ ಮುಂದೆ ಇದರೊಳಗೆ ಬರುತ್ತೆ,
ಅಕ್ರೂರ ಕೃಷ್ಣನ್ ಕರ್ಕೊಂಡು ಬರ್ತಾನೆ, ಸಾಯಂಕಾಲ ಆಗ್ಬಿಡುತ್ತೆ. ಅಕ್ರೂರ ಕೃಷ್ಣನ್ಗೆ ಹೇಳ್ತಾನೆ, ಈ ಸಾಯಂಕಾಲ ನಿಮ್ಮ ಮಾವನ ನೋಡ್ಲಿಕ್ಕೆ ಏನು ಹೋಗ್ತೀಯಾ, ಇವತ್ತು ರಾತ್ರಿ ನಮ್ಮನೆ ಒಳಗೆ ಸ್ಟೇ ಮಾಡು. ನೀನು ನಮ್ಮನೆಗೆ ಬಂದರೆ ನನಗೊಂದು ಆಸೆ, ಇವತ್ತು ಕೃಷ್ಣ ಬಂದರೆ ಅವನಿಗೊಂದು ಪಾದ ಪೂಜೆ ಮಾಡಿಬಿಡೋಣ, ಯಾಕೆಂದರೆ ಇದೇ ಪಾದ ಪೂಜೆ ಮಾಡಿ ಬಲಿಚಕ್ರವರ್ತಿ ಇಂದ್ರದೇವರೇ ನಾಚಿಕೆ ಪಡಬೇಕಂತ ಐಶ್ವರ್ಯ ಸಂಪಾದನೆ ಮಾಡಿದ. ಅದಕ್ಕೆ ನೀ ಬಂದರೆ ನಾನು ನಮ್ಮನೇಲಿ ಒಂದು ಪ್ರೋಗ್ರಾಮ್, ನಿನ್ನ ಪಾದ ಪೂಜೆ ಇಟ್ಕೊಂಡಿದ್ದೀನಿ ಹಿಂದೆ. ದೇವ್ರಂದ ನಂಗೆ ಪುರುಸೊತ್ತಿಲ್ಲ ಅಂದ, ನಾನು ಬರಲ್ಲ ಅಂದ. ಯಾಕೆ ಅಂದ? ಇಲ್ಲ ಇವಾಗ ಈ ವೈದಿಕ ಶ್ರಾದ್ದ ಇಟ್ಕೊಂಡು ಮದುವೆಗಿದ್ವೆ ಎಲ್ಲ ಮಾಡಲ್ಲ, ಮುಂದೆ ವೈದಿಕ ಬರೋದಾದರೆ ಮೊದಲು ಅದನ್ನು ಮಾಡಿ ಆಮೇಲೆ ಮಂಗಳ ಕಾರ್ಯ ಮಾಡ್ತಾರಲ್ಲ. ಕೃಷ್ಣ ಅಂದ, ನಾ ಇಲ್ಲಿ ಬಂದಿರೋದು ನಮ್ಮ ಸೋದರ ಮಾವನ ತಿಥಿಗೆ, ಅವನ್ ಮುಗಿಸ್ಲಿಕ್ಕೆ ಬಂದಿದ್ದೀನಿ, ಆ ಕೆಲಸ ಫಸ್ಟ್, ಆಮೇಲೆ ನಿಮ್ಮನೆಯಿಂದ ಒಟ್ಟು ಈಗ ನಾನು ನಿಮ್ಮನೆಗೆ ಬರಲ್ಲ ಅಂದ. ಅದಕ್ಕೆ ಅಕ್ರೂರ ಅಂದ, ಹಾಗಾದ್ರೆ ಒಂದು ಕೆಲಸ ಮಾಡು, ಈಗ ನನ್ನ ಕೈಲಿ ಸಿಕ್ಕಿದ್ಯಾ ನೀ ಅಂತ್ಯ, ನಾಳೆ ಬರ್ತೀನಿ, ನಾಳೆ ಬರ್ತೀಯೋ ಇಲ್ಲೋ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಸಿಕ್ಕದಾಗ ವರ ಕೇಳ್ಬಿಡ್ಬೇಕು, ನಂಗೊಂದು ವರ ಕೊಡು ಅಂದ. ದೇವ್ರಂದ, ಏನು ಬೇಕು ಕೇಳ್ಕೊ. ಅದಕ್ಕೆ ಅವನಂದ, ನನ್ನನ್ನು ಕುರುಡು ಮಾಡಿಬಿಡಪ್ಪ ಅಂದ. ಅಯ್ಯೋ ಚೆನ್ನಾಗಿದ್ದೋ, ನಿನಗೇನಾಯಿತೋ, ಕುರುಡು ಮಾಡು. ಹೌದು, ನಿನ್ನನ್ನಲ್ಲದೆ ಇನ್ನೇನನ್ನು ನೋಡುವ ಸಂದರ್ಭ ಬಂದರೂ ನನ್ನ ಕಣ್ಣು ಕುರುಡಾಗಲಿ, ನನ್ನ ಕಿವಿಡು ಮಾಡಿಬಿಡು. ಅವರಿವ್ರು ಹೇಳೋ ಚಾಡಿ ಮಾತು ಅದು ಇದು ಕೇಳೋ ಬದಲು ನನ್ನ ಕಿವಿ ನಿನ್ನ ಕಥೆಗೆ ಮಾತ್ರ ಓಪನ್ ಆಗಬೇಕು, ಏನೂ ಕೇಳಿಸ್ಬಾರ್ದು. ಏನೇನು ಕೇಳಿದ್ರೂ ಅದೆಲ್ಲ ನಿನ್ನ ಕಥೆಯೇ ಆಗಿರಬೇಕು. ಕಥೆ ಅಲ್ಲದಿನ್ನೇನಾದರೂ ಬೀಳೋ ಪ್ರಸಂಗ ಬಂದರೆ ಕಿವಿಡಾಗ್ಬಿಡಿ. ವಯಸ್ಸಾಗ್ತಾ ಆಗ್ತಾ ದೇವರು ನಮ್ದು ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಡೌನ್ ಮಾಡ್ತಾರೆ, ಅದು ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಅಲ್ವಾ. ಹಾಗೆ ನಮ್ದೆಲ್ಲ ಡೌನ್ ಆಗುತ್ತೆ, ನಾವು ಅದಕ್ಕೇನೇನೋ ಒದ್ದಾಡ್ಕೊಂಡು ಇನ್ನೇನೇನೋ ಮಾಡ್ಕೋತಿರ್ತೀವಿ. ನಿಜವಾಗಿಯೂ ದೇವರು ಯಾವ ಕಾಲಕ್ಕೆ ಏನು ಮಾಡ್ತಾನೆ ಅದು ದೇವರ ದೊಡ್ಡ ಉಪಕಾರ. ಏನು ಗೊತ್ತಾ, ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಲ್ಲ, ಯಾಕೆ ಗೊತ್ತಾ? ದೇವ್ರಂತಾನೆ, ನಿನ್ನ ಕಿವಿಲಿ ಕೇಳಿಸ್ಕೊಂಡ್ರೆ ಏನು ಕೇಳಿಸ್ಕೊಳ್ತೀಯ? ಹೆಂಡತಿ ಬೈಯೋದು, ಮಕ್ಕಳು ಬೈಯೋದು, ಗಂಡ ಬೈಯೋದು, ಸೊಸೆ ಬೈಯೋದು ಕೇಳಿಸ್ಕೊತೀಯ, ಟೆನ್ಷನ್ನು, ಬಿ ಪಿ ರೈಸು, ಅದೇ ಕಿವಿನೇ ಕೇಳದೆ ಇದ್ರೆ ಆರಾಮ್. ನಾನು ನಿಂಗೆ ಮಾಡಿರೋ ಉಪಕಾರ ಅದು, ದೇವ್ರಂತಾನೆ ನಿಂಗೆ ಮಾಡಿರೋ ಉಪಕಾರನಪ್ಪ. ಕೆಲವರಿಗೆ ಬೇಜಾರು, ಆಚಾರ್ಯ ಯಾಕೋ ಹಸುವೆ ಆಗಲ್ಲ, ಇಷ್ಟೇ ಅನ್ನ ತಿಂತೀನಿ ಅಂತ. ಸಾಕು, ಇನ್ನಿಟ್ಟು ಒಂದು ತಪ್ಪಲೆ ತಿನ್ನಬೇಕೆ, ತಿನ್ನೋ ಕಾಲದಲ್ಲಿ ತಿಂದಿಲ್ವಾ? ದೇವ್ರು ಇಷ್ಟೇ ಯಾಕೆ ಮಾಡಿದಾನು ಗೊತ್ತಾ? ಯಾಕೆ ಗೊತ್ತಾ? ನಿಂಗೆ ಡೈಜೆಷನ್ ಕೆಪಾಸಿಟಿ ಇಲ್ಲ. ಆಸೆಯಿಂದ ತಿಂದರೆ ರೋಗ ಬರುತ್ತೆ, ರೋಗ ಬಂದರೆ ಮತ್ತೆ ಆಸ್ಪತ್ರೆಗೆ ಅಲಿಬೇಕು. ಯಾಕಪ್ಪ, ಆರಾಮಾಗಿದೆಯಲ್ಲ, ಸ್ವಲ್ಪ ತಿನ್ನು. ಕೆಲವರಿಗೆ ನಿದ್ದೆ ಬರೋಲ್ಲ, ಬೇಡ, ಎದ್ದಿದೆಯಾ? ದೇವರು ಕೊಟ್ಟಿರೋದು ಎಚ್ಚರ, ದೇವರ ಸ್ಮರಣೆ ಮಾಡು. ಯಂಗ್ ಏಜಲ್ಲಿ ಎಲ್ಲಂದ್ರಲ್ಲಿ ನಿದ್ದೆ ಹೊಡೆದಿದೆಯಾ? ಬೇಕಾಟ್ ಮಾಡಿಬಿಟ್ಟಿದ್ಯಾ? ಪುರಾಣಕ್ಕೆ ಹೋಗಿ ಮಾಡಿದೆಯಾ? ದೇವ್ರ ಪೂಜೆ ಮನೇಲಿ ಮಾಡಿದೆಯಾ? ಆಫೀಸಲ್ಲಿ ಹೋಗಿ ಮಾಡಿದೆಯಾ? ಕೆಲವರು ಈಗೆಲ್ಲ ಕಡಿಮೆ ಗೊತ್ತಿಲ್ಲ, ಮೊದಲೆಲ್ಲ ಈ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗೋರಲ್ಲ, ಅದು ಬೆಳಗ್ಗೆ 6 ಗಂಟೆಗೆ ಬಸ್ ಬರೋದು, ಅದಕ್ಕೆ ಕೆಲವರು ದಡಗುಟ್ಕೊಂಡು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಅವ್ರು ಟಿಫಿನ್ ಗಿಫಿನ್ ಮಾಡಿಕೊಂಡು ಆ ಗಾಡೀಲಿ ಕೂತ್ಬಿಟ್ರೆ ಹೋಗ್ಲಿಕ್ಕೆ 2 ಅವರ್ಸು, ಆ 2 ಅವರ್ಸ್ ಫುಲ್ ನಿದ್ದೆ, ಅಲ್ಲಿಂದ ಬರಲಿಕ್ಕೆ ಟ್ರಾಫಿಕ್ ಜ್ಯಾಮಲ್ಲಿ ಮತ್ತೆ 2 ಅವರ್ಸು ಅದ್ರ ನಿದ್ದೆ, ಮನೆಗೆ ಬಂದರೆ ಬೆಳಗಿನ ಜಾವ ಎದ್ದಿನಲ್ಲ ಅಂತ ಮತ್ತೆ ನಿದ್ದೆ, ಬುರೀ ನಿದ್ದೆ ಒಳಗೆ ಮಾಡಿದೆಯಾ ಇಲ್ಲ? ಈಗ ನಿದ್ದೆ ಕೊಟ್ಟಿಲ್ವಾ, ಬರ್ತಾ ಇಲ್ವಾ? ಕೆಲವರು ನಿದ್ದೆ ಬರೋಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ನು, ಅದಕ್ಕೆ ಮಾತ್ರ ತಿಂತಾರೆ. ತಿನ್ನಬೇಡಿ, ಮಲಗ್ರಿ. ನಿದ್ದೆ ಬರಲಿಲ್ವಾ, ಹಾಸಿಗೆ ಮೇಲೆ ಕೂತ್ಕೊಳ್ಳಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ, ದೇವರು ನಿಮಗೆ ಅನುಗ್ರಹ ಮಾಡಿದ್ದಾನೆ. ನಿದ್ದೆ ಮಾಡಿದ್ರಿ ಹೋಯ್ತು, ಆ ಕಾಲ ವ್ಯರ್ಥ. ಎಚ್ಚರ ಇದೆಯಾ? ದೇವರ ಸ್ಮರಣೆ ಮಾಡಿ ನೋಡಿ. ನಿಮಗೆಲ್ಲ ಒಂದು ಮಾತು, ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ 100 ಸತಿ ಹರೇ ರಾಮ ಅನ್ನಿ, 10 ಸತಿ ಹೇಳೋಷ್ಟೊತ್ತಿಗೆ ಬಂದ್ಬಿಡುತ್ತೆ. ಅದೇ GRR ನೋಡ್ತಾ ಕೂತ್ಕೊಳ್ಳಿ, ಬೆಳಗಿನ ಜಾವ ಎರಡಾದರೂ ನಿದ್ದೆನೇ ಅವರು ಬರೋದೇ ಇಲ್ಲ. ದೇವರ ಸ್ಮರಣೆ ಮಾಡಿ ನೋಡಿ. ದೇವರ ಸ್ಮರಣೆ ಮಾಡುವಾಗ ಏನೋ ಆಚಾರ ಹೇಳಿದ್ರು ಬರಲಿಲ್ಲ ಅಂತ ತಿಳ್ಕೊಳ್ಳಿ, ತೊಂದರೆ ಇಲ್ಲ. 20 ಸತಿ ಹೇಳಿದ್ದು, 30 ಸತಿ ಹೇಳಿದ್ದು, ಪುಣ್ಯನಾರು ಬಂತ, ನಿದ್ದೆ ಬಂತ, ಹೋಲಿ ಬಿಡಿ. ನಿಮ್ದು ಅವತ್ತಿನ ದಿನ ಕೊನೆ ದೇವರ ಸ್ಮರಣೆಯೊಂದಿಗೆ, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ. ಅದರಿಂದ ಕೃಷ್ಣ ಪರಮಾತ್ಮ ಹಾಗೆಲ್ಲ ಹೊರಟಿದ್ದಾನೆ. ದೇವರ ಕಥೆ ಕೇಳುವಾಗ ರೋಮಣ ಹರ್ಷಣ ಕಾರಿಣಿ, ಇಲ್ಲದೆ ಇದ್ದರೂ ಶ್ರವಣತಃ ಪಾಪೌಗ ವಿದ್ವಂಸಿನಿ, ಕೇವಲ ಶ್ರವಣ ಮಾಡಿದರೆ ಸಾಕು, ನಮಗೆ ತಿಳಿಯದೆ ಬಂದ ಅನೇಕ ಪಾಪಗಳನ್ನು ಕಳೆಯುವಂಥದ್ದು ಈ ಭಗವಂತನ ಕಥ. ಈ ಯಾವ್ಯಾವುದೋ ಚಿಕಿತ್ಸೆ ಅಂತಾರೆ, ಹಾಗೆ ನಮಗೊಂದು ರೋಗ ಇದೆ. ಯಾವುದಂದರೆ ಹುಟ್ಟು ಸಾವಿನ ರೋಗ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು,
ಇದಕ್ಕೆ ಸಂಸಾರ ಅಂತಾನೆ. ಈ ರೋಗಕ್ಕೆ ಔಷಧಿ ಯಾವುದಂದ್ರೆ ದೇವರ ಕಥೆ, ಆ ಕಥೆ ಅದರ ಶ್ರವಣ, ಇದಕ್ಕೆ ಸೌಂಡ್ ಥೆರಪಿ ಅಂತ. ದೇವರ ಸೌಂಡ್, ದೇವರ ಶಬ್ದವನ್ನು ಕಿವಿ ಮೇಲೆ ಹಾಕ್ಕೊಳ್ತಾ ಇರಬೇಕು. ನಿಮಗೆ ಅರ್ಥ ಆಗಬೇಕು ಅಂತಿಲ್ಲ ಆಚಾರ್ಯ, ನೀವು ಹೇಳೋದೇನೋ ನನಗೇನು ಅರ್ಥ ಆಗಬೇಡ, ನಿಮಗಾಗೇ ಮಾಡಿಲ್ಲ ಎಲ್ಲ ಗ್ರಂಥಗಳು, ನೀವು ಸುಮ್ಮನೆ ಬಂದು ಕೂತ್ಕೊಳ್ಳಿ, ನಿಮ್ಮ ಕಿವಿಗೆ ಆ ಸೌಂಡ್ ಅಪ್ಪಳಿಸ್ತಾ ಇದ್ರೆ ಸಾಕು, ಒಳಗೆ ದೇವರು ರಿಪೇರಿ ಮಾಡಿಬಿಡ್ತಾನೆ ನಮ್ಮ ಆ ಸೌಂಡ್ದು. ಶಬ್ದದಿಂದ ಉಂಟಾಗುವಂಥ ಆರೋಗ್ಯ, ಈ ಕೆಟ್ಟ ಕೆಟ್ಟ ಶಬ್ದ ಕೇಳ್ತಾ ಇದ್ರೆ ಟೆನ್ಷನ್ ಬರುತ್ತೆ. ಈ ಕೆಲವರು ಎಲ್ಲ ಈ ಪಾಪ್ ಮ್ಯೂಸಿಕ್ ಅಂತಾರೆ, ಅದು ಪಾಪವನ್ನು ತಂದುಕೊಡುವ ಮ್ಯೂಸಿಕ್, ಇದು ಪುಣ್ಯದ ಮ್ಯೂಸಿಕ್. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಅಂತಹ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತ. ಈ ರುಕ್ಮಿಣೀಶ ವಿಜಯವನ್ನು ನೀವು ಕೇಳ್ತಿರೋ ಬಿಡ್ತಿರೋ, ಆದರೆ ದೇವಲೋಕದಲ್ಲಿ ನಿತ್ಯ ಇದರ ಉಪನ್ಯಾಸ ಇರುತ್ತಂತೆ. ಕೃಷ್ಣನ ಕಥೆ ಕೇಳಲಿಕ್ಕೆ ದೇವತೆಗಳು ಕಾಯ್ತಿರ್ತಾರಂತೆ. ಇದನ್ನು ಅಲ್ಲಿ ಮಂಡಳಿ ದೇವತಾ ಮಂಡಲದ ಒಳಗೆ ಈ ಕಥೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂಥ ಕಥೆಯನ್ನು ವಾದಿರಾಜರು ಮೊದಲ ಸರ್ಗವನ್ನು ಅಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯ ಲಸದ್ಯಶೋದಾಮಿ ಕರಿಷ್ಯಮಾಣ ಸಗೋಕುಲಂ ಗೋಕುಲ ಗೋಪುಂಜ ವಿಭೂಷಿತಂ ಪ್ರಾವಿಷದಬ್ಜನೇತ್ರ. ಎಲ್ಲ ದಾರಿಯನ್ನು ಸಂಚಾರ ಮಾಡಿಕೊಂಡು ಕೃಷ್ಣ ಪರಮಾತ್ಮ ಯಶೋದೆ ಮತ್ತು ಅವಳ ಇಡೀ ಕುಲ ಅದಕ್ಕೆ ಪುಣ್ಯವನ್ನು ಕೊಡಬೇಕು ಅಂತ ಕೃಷ್ಣ ಪರಮಾತ್ಮ ಯಶೋದೆಯ ಮನೆಯನ್ನು ಪ್ರವೇಶ ಮಾಡಿದ್ದಾನೆ. ಯಾವಾಗ ಕೃಷ್ಣ ಪರಮಾತ್ಮ ನಂದಗೋಕುಲಕ್ಕೆ ಬಂದ, ಅವನ ಬರುವಿಕೆಯಿಂದಾಗಿಯೇ ಗೋಪಾಲಕರಿಗೆ ಆ ಗೋವುಗಳಿಗೆ ಆನಂದ ಆಯ್ತಂತ. ನಮ್ಮ ರಕ್ಷಕ ಬಂದ, ನಮ್ಮ ಒಡೆಯ ಬಂದ, ನಮ್ಮ ಸ್ವಾಮಿ ಬಂದ ಅಂತ ಅವರೆಲ್ಲ ಸಂತೋಷಪಟ್ಟರೆ ಯಶೋದೆಗೆ, ಅವಳ ವಂಶಕ್ಕೆ, ಹುಟ್ಟಿದ ಮನೆಗೆ, ಹೋದ ಮನೆಗೆ ಕೀರ್ತಿಯನ್ನು ಕೊಡಲಿಕ್ಕೆ ಕೃಷ್ಣ ಪರಮಾತ್ಮ ಅವಳ ಮನೆಗೆ ಬಂದ ಅಂತ ವಾದಿರಾಜರು ಎರಡನೇ ಸರ್ಗವನ್ನು ಆರಂಭ ಮಾಡಿದ್ದಾರೆ. ಮತ್ತೆ ಮುಂದೊಮ್ಮೆ ಸೇರಿದಾಗ ಅದನ್ನು ನೋಡೋಣ. ಇವತ್ತು ವಿಜಯದಾಸರ ಆರಾಧನೆ ಪ್ರಯುಕ್ತ ಮಹಾಜ್ಞಾನಿ ಶ್ರೇಷ್ಠರವರು, ಜ್ಞಾನಿಗಳು, ಅವರ ನಡೆ ಅದು ನಮಗೆ ಆದರ್ಶಪ್ರಾಯ. ಅವರು ಭೂಮಿಗೆ ಬಂದದ್ದು ಯಾಕೆ ಅಂದರೆ, ನೀವು ಹೆಂಡತಿ ಮಕ್ಕಳು ಗಂಡ ಸಮಾಜದ ಒಟ್ಟಿಗೆ ಹೇಗೆ ಇದ್ದರೆ ದೇವರಿಗೆ ನೀವು ಹತ್ರ ಆಗ್ಬೋದು ಅಂತ ತೋರಿಸ್ಲಿಕ್ಕೆ ಅವರು ಬಂದದ್ದು. ನಾವು ನಮ್ಮ ನಡೆ ನುಡಿಯಿಂದ ಭಗವಂತನ ಭಕ್ತರಿಗೆ ದೂರ ಆಗ್ತಾ ಇದ್ದೀವಿ. ನಮ್ಮ ಮಾತು ನಮ್ಮ ಹಿರಿಯರಿಗೆ ಹಿಡಿಸಲ್ಲ, ಆ ಥರ ಮಾತಾಡ್ತೀವಿ. ನಮ್ಮ ಚರ್ಯೆ ದೇವರಿಗೆ ಹಿಡಿಸಲ್ಲ. ಹಾಗಾದರೆ ನಡೆ ಮತ್ತು ನುಡಿ ಇದನ್ನು ಶುದ್ಧ ಮಾಡಿಕೊಂಡಾಗ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಭೂಮಿಗೆ ಬಂದವರು ದೇವ್ರ ಹತ್ರ ಹೇಗೆ ಹೋಗ್ಬೇಕು ಅದನ್ನು ತೋರಿಸ್ಲಿಕ್ಕೆ ಬಂದವರು ವಿಜಯದಾಸರು. ಅವರು ತಮ್ಮ ಉಪದೇಶ, ತಮ್ಮ ಇದರಿಂದ, ತಮ್ಮ ನಡೆಯಿಂದ, ತಮ್ಮ ನುಡಿಯಿಂದ ಜಗತ್ತಿನ ಸಜ್ಜನಕ್ಕೆ ಮಾರ್ಗವನ್ನು ಮಾಡಿಕೊಟ್ಟವರು. ಅಂತಹ ವಿಜಯದಾಸರ ಒಂದೇ ಒಂದು ಸುಳಾದಿ ಅದನ್ನು ಹೇಳಿ ನಾನು ವಿಜಯದಾಸರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ದೇವರಲ್ಲಿ ಏನು ಕೇಳಬೇಕು? ನಾವೆಲ್ಲ ದೇವಸ್ಥಾನಕ್ಕೆ ಬರ್ತೀವಿ, ಅನೇಕ ಸೇವಾದಿಗಳನ್ನೆಲ್ಲ ಮಾಡ್ತಿರ್ತೀರಿ, ದೇವರನ್ನ ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ. ಮತ್ತೆ ಮತ್ತೆ ಹುಟ್ಟಲಿಕ್ಕೆ ಬೇಕಾದ್ದನ್ನು ಕೇಳ್ತೀವಿ ವಿನಃ ಹುಟ್ಟು ಸಾಕಂತ ದೇವರ ಮುಂದೆ ಕೇಳೋದೇ ಇಲ್ಲ. ಹಾಗಾದ್ರೆ ಏನು ಕೇಳಬೇಕು? ಅದು ಅವ್ರು ಹೇಳ್ಕೊಡ್ತಾರೆ. ನಿಮಗೆ ಕೇಳಕ್ಕೆ ಬರಲ್ವಾ? ನಾ ಕೇಳ್ತೀನಿ, ಹಾಗೆ ನೀವು ಕೇಳಿ, ಅದನ್ನು ನೀವು ಪಡೆದ್ರೆ ಎಲ್ಲ ಪಡೆದ ಹಾಗೆ ಅಂತ. ಏನು ಕೇಳಬೇಕು? ಬೇಡುವೆನು ನಿನ್ನ ನಿಧನೆ ಭಕುತಿಯಲ್ಲಿ ತಲೆಬಾಗಿ. ಭಗವಂತ, ನಾನು ನಿನ್ನನ್ನು ಬೇಡ್ತೇನೆ, ಅದು ಬರೀ ಬೇಡೋದಲ್ಲ, ಭಕ್ತಿಯಲ್ಲಿ ಬೇಡ್ತೇನೆ. ದೇವರು ಬೇಡ್ದವ್ರಿಗೆಲ್ಲ ಕೊಡ್ತಾನೆ ಅಂತಿಲ್ಲ, ಬೇಡ್ದವ್ರಿಗೆಲ್ಲ ಕೊಡ್ತಾನೆ ಅಂತಿಲ್ಲ, ಬೇಡೋರಿಗೆ ದೇವರು ನೋಡಿ ಕೊಡ್ತಾನೆ. ಇವರು ಕೊಡಬೇಕೋ ಬೇಡೋ, ಇವರಿಗೆ ಪಡೆಯುವ ಯೋಗ್ಯತೆ ಇದೆಯಾ ಇಲ್ವಾ ನೋಡಿ ಕೊಡ್ತಾನೆ. ಸುಮ್ಮನೆ ಎಲ್ಲರೂ ಬೇಡದಾಗ ನಾವು ಬೇಡಿದ್ರೆ ಭಗವಂತ ಕೊಡೋಲ್ಲ. ಬಾಗಿ ಬೇಡಬೇಕು, ಬೀಗಿ ಬೇಡಬಾರ್ದು. ಕೆಲವರು ಬೀಗ್ತಾ ಇರ್ತಾರೆ, ಅವನೇನು ಕೇಳೋದು ಕೇಳು ಅವನೇ ಹಿಂಗೆ ಅಂದ್ಕೊಂಡು ಬೀಗ್ತಾ ಇರ್ತಾರೆ, ಅವ್ರು ಕೊಡಲ್ಲ. ಬಾಗಬೇಕು. ಯಾರು ಬಗ್ಗಿರ್ತಾರೆ ಬಾಗಿರ್ತಾರೆ ಅವರು ಬೇಡಿದ್ದನ್ನು ಪಡಿತಾರೆ. ಬಾಗಿ ಬೇಡುವೆನು, ಇದನ್ನೇ ಬೇಡುವೆನು, ಒಂದೇ ಒಂದು ಕೇಳ್ತೇನೆ ಸ್ವಾಮಿ ನಿನ್ನಲ್ಲಿ, ಅದು ಭಕ್ತಿಯಲ್ಲಿ ಬೇಡುವೆನು. ಬೇಡುವಿಕೆಯ ಒಳಗಿರಬೇಕಾದ್ದು ಎರಡು, ಒಂದು ಬಾಗಿ ಬೇಡಬೇಕು, ಇನ್ನೊಂದು ಭಕ್ತಿಯಿಂದ ಬೇಡಬೇಕು. ಇಷ್ಟಾದರೂ ಸಾಲದು. ಬೇಡೋರಲ್ಲಿ ಇನ್ನೊಂದು ಇರಬೇಕು, ನಿನ್ನನ್ನೇ ಬೇಡುವೆನು. ಏನು
ಹಾಡಿದರೆ ಎನ್ನ ಒಡೆಯನ್ನೇ ಹಾಡುವೆ, ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ. ಕೆಲವರೇನೆಂದರೆ ರಾಯರ ಹತ್ರ ಬರ್ತಾರೆ, ರಾಯರೇ ನೋಡಿ ನೀವು ಕೊಡೋಕ್ಕಾದ್ರೆ ಕೊಡಿ, ಇಲ್ಲದ್ರೆ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಲ್ಲೇ ಹೋಗ್ತೀನಿ, ಅಲ್ಲೇ ಕರಿತಾ ಇದ್ದಾರೆ ಬಾಬಾ ಅಂತ ಕರಿತಾ ಇದ್ದಾರೆ ಅಲ್ಲೇ ಹೋಗ್ತೀನಿ, ನಮಗೆ ನೀವಾದರೂ ಸರಿ ಅವರಾದರೂ ಸರಿ ಹಿಂಗೆ ಅಂದ್ಕೊಂಡ್ರೆ ಏನು ಮಾಡ್ತೀರಿ? ಸ್ವಾಮಿ ನಿಮ್ಮ ಬಿಟ್ಟರೆ ನಮಗಿಲ್ಲ, ಕೊಟ್ಟರು ನೀವೇ, ಕೊಡದಿದ್ದರೂ ನೀವೇ. ಈಗ ಚಾಕ್ಲೇಟ್ ಕೊಟ್ಟರು ಅಮ್ಮ ಅಂತಲೇ ಅದು ಕೂಗುತ್ತೆ ಮಗು, ತೆಗೆದೊಂದು ಬಿಟ್ಟರು ಅಳುವಾಗಲೂ ಏನಂತ ಕರೆಯುತ್ತೆ? ಅಮ್ಮ ಅಂತಲೇ ಕರೆಯೋದು ಅಲ್ವಾ? ಸ್ವಾಮಿ ಹೊಡೆದ್ರೂ ನೀವೇ, ಬಡಿದ್ರೂ ನೀವೇ, ಕೊಟ್ಟರೂ ನೀವೇ, ನಿಮ್ಮ ಬಿಟ್ಟು ಇನ್ನಿಲ್ಲ. ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಯಾರು ಭಗವಂತನಲ್ಲಿ ಹೋಗ್ತಾರೆ? ಬೇಡೋರಿಗೆಲ್ಲ ಭಗವಂತ ಕೊಡೋಲ್ಲ. ಬೇಡೋರಲ್ಲಿ ಮೂರು ಗುಣ ಇರಬೇಕು. ಒಂದು, ನಿನ್ನನ್ನೇ ಬೇಡುವೆ, ನಿನ್ನ ಬಿಟ್ಟರೆ ಇನ್ನಿಲ್ಲ ಅಂತ ಇರಬೇಕು. ಹರಿ ಸರ್ವೋತ್ತಮ, ನೀನೇ ಕೊಡೋವರೊಳಗೆಲ್ಲ ಇದ್ದು ಕೊಡುವವ ನೀನೇ ಅಂತ ತಿಳ್ಕೊಂಡು ಅವನನ್ನು ಕೇಳಬೇಕು. ನಾವು ಸುಮ್ಮನೆ ಗಣಪತಿ ಆಂಜನೇಯ ಎಲ್ಲಾರನ್ನೂ ಕೇಳ್ತಾ ಹೋಗ್ತೀವಿ, ಆದರೆ ಅವರೊಳಗೆಲ್ಲ ಇದ್ದು ಕೊಡೋ ನೀನು, ಅದಕ್ಕೆ ನಾನು ನಿನ್ನನ್ನೇ ಬೇಡ್ತೇನೆ, ನಿನ್ನನ್ನೇ ಬೇಡ್ತೇನೆ ಒಂದು, ಭಕ್ತಿಯಿಂದ ಬೇಡ್ತೇನೆ ಒಂದು, ಬಾಗಿ ಬೇಡ್ತೇನೆ ಅಂತ ಒಂದು ಬೇಡುವಿಕೆಯಲ್ಲಿ ಇರಬೇಕಾದಿವೆಲ್ಲ ಅಂತ ತಿಳಿಸ್ತಾರೆ. ಆಮೇಲೆ ಮಂತಂತಾರೆ, ಮಾಡು ಕಾರುಣ್ಯವ ಮನ್ಮತ ಲಾವಣ್ಯ, ನನ್ನ ಮೇಲೆ ಕಾರುಣ್ಯ ಮಾಡು ಸ್ವಾಮಿ. ಇದರರ್ಥ ಏನಂದರೆ, ಬೇಡಿದ ಮಾತ್ರಕ್ಕೆ ದೇವರು ಕೊಡಲೇಬೇಕು ಅಂತಿಲ್ಲ, ಭಕ್ತಿಯಿಂದ ಕೇಳಿದ ಮಾತ್ರ ಕೊಡಬೇಕು ಅಂತಿಲ್ಲ, ಬಗ್ಬಿಟ್ಟಿದ್ದಾನೆ ಅಂತ ಹೇಳಿ ಕೊಡಬೇಕು ಅಂತಿಲ್ಲ. ಹಾಗಾದ್ರೆ ಕೆಲವರು ಕೊಡ್ತಾನಲ್ಲ, ಅದಕ್ಕೇನು ಕಾರಣ ಅಂದರೆ ಅವನ ಕಾರುಣ್ಯ ಕಾರಣ, ಕರುಣೆ. ಅವನು ಕೊಡೋದಿದೆಯಲ್ಲ ಅದು ದೊಡ್ಡದು, ನೀವು ಬಗ್ಗಿದ್ದ ದೊಡ್ಡದಲ್ಲ, ಬೇಡಿದ್ದ ದೊಡ್ಡದಲ್ಲ. ನಿಮ್ಮಂಥ ಬೇಡೋರು ಬೇಕಾಷ್ಟು ಜನ ಇದ್ದಾರೆ, ನಿಮ್ಮ ಹಾಗೆ ಭಕ್ತಿ ಮಾಡೋರು ಬೇಕಾಷ್ಟು ಜನ ಇದ್ದಾರೆ, ನಿಮ್ಮ ಹಾಗೆ ಬಗ್ಗಿದವರು ಸಾವಿರ ಸಾವಿರ ಜನ ಇದ್ದಾರೆ. ನಿಮಗೆ ಕೊಡ್ತಾ ಇದ್ದಾನಲ್ಲ, ಅದಕ್ಕೆ ಕಾರುಣ್ಯ ಕಾರಣ. ಇವನ ಕಾರುಣ್ಯಕ್ಕೇನೆಂಬೆ. ಹಾಗಾಗಿ ಮಾಡು ಕಾರುಣ್ಯ ಮನ್ಮತ ಲಾವಣ್ಯ. ನೀನು ಕಾರುಣ್ಯ ಮಾಡ್ತೀಯ, ಬಗ್ಗಿ ಬೇಡಿದರೆ, ಬಾಗಿ ಬೇಡಿದರೆ, ಭಕ್ತಿಯಿಂದ ಬೇಡಿದರೆ ನೀನು ಕೊಡ್ತೀಯ. ನೀ ಕೊಡ್ತೀಯ ಅಂತ ಹೇಳಿ ನಾಡೊಳಗಿದ್ದ ನಾನಾ ಭಾಗ್ಯವನ್ನೇ ಬೇಡಿ ಕಾಡುವುದಿಲ್ಲ. ಅದು ಇದು ಬೇಕು ಅಂತ ನಿನ್ನನ್ನು ಕೇಳಲ್ಲ. ನೋಡು ಇನೀತು, ನೋಡು ಇನೀತು. ಹಾಗಾದ್ರೆ ಇವನೇನು ಕೇಳ್ತಾ ಇದ್ದಾನೆ ಈ ಭಕ್ತ ಅಂದರೆ, ವಿಜಯದಾಸರು ಏನು ಕೇಳಬೇಕು ದೇವರನ್ನ ಅಂದರೆ, ದೇವರೇ ಸ್ವಲ್ಪ ನನ್ನ ಕಡೆ ನೋಡು ಅನ್ಬೇಕಂತೆ. ಇನೀತು ನೋಡು, ತುಂಬ ನೋಡಬೇಡ, ತುಂಬ ಜನ ಇದ್ದಾರೆ, ನಿಂಗೆ ಬೇಕಾಷ್ಟು ಜನ ಇದ್ದಾರೆ, ನೀ ಅವ್ರನ್ನೆಲ್ಲ ನೋಡ್ಕೊ, ನನ್ನ ಒಂದು ಚೂರು ನೋಡಪ್ಪ. ಇನೀತು ನೋಡು, ಎನ್ನ ಭಿನ್ನಪವ ಕೇಳು, ನನ್ನ ಮಾತು ಒಂಚೂರು ಕೇಳು ಸ್ವಾಮಿ. ಏನು? ಏನಿಲ್ಲ. ಆರೂಢ ಜನ್ಮವ ಕಳೆಯದಿರು. ಆರೂಢ ಜನ್ಮ ಅಂದರೆ ಈ ಜೀವ ಯಾವ್ಯಾವುದೋ ಜನ್ಮ ಎಲ್ಲ ಹತ್ಕೊಂಡು ಮಾಡ್ಕೊಂಡು 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 ಮಾಡಿಕೊಂಡು ಈ ಜನ್ಮಕ್ಕೆ ಬಂದಿದ್ದಾನೆ. ಎತ್ತರದ ಜನ್ಮ ಇದು, ಆರೂಢ ಒಳ್ಳೆ ಪದವಿಗೆ ಯೋಗ್ಯವಾದ ಮನುಷ್ಯ ಜನ್ಮ, ಅದರೊಳಗೂ ಬ್ರಾಹ್ಮಣ ಜನ್ಮ, ಇಷ್ಟು ಒಳ್ಳೆ ಜನ್ಮ ಪಡೆದಿದ್ದಾನೆ. ಈ ಜನ್ಮವನ್ನು ಕಳೆಯದಿರು, ವೇಸ್ಟ್ ಮಾಡದಿರು. ಗೂಡಿನೊಳಗೆ ಇದ್ದದ್ದಕ್ಕೆ ಉಪಕಾರವಿದೆ. ಇದು ಗೂಡು, ಯಾರಿಗೆ ಗೂಡು? ಜೀವನಿಗೆ ವಾಸ ಮಾಡಲಿಕ್ಕೆ ಇದೊಂದು ಗೂಡು. ಈ ಗೂಡಿನ ಒಳಗೆ ಬರೀ ಜೀವ ಇಲ್ಲ, ನೀನು ಇಲ್ಲೇ ಇದ್ದೀಯ. ನೀನಿರೋದ್ರಿಂದ ಉಪಕಾರವಿದೆ. ಈ ಕೆಲವರು ಈ ರೂಮ್ಮೇಟ್ಸ್ ಅಂತ ಇರ್ತಾರೆ, ಏನು ಮೂರ್ಖಾಸಿನ ಪ್ರಯೋಜನ ಇಲ್ಲ, ಬರೀ ನಮ್ಮದೇ ತಿಂತಿರ್ತಾರೆ. ಹಾಗೆ ಈ ದೇಹದ ಒಳಗೆ ಬರೀ ಜೀವ ಇಲ್ಲ, ಜೀವನ ಜೊತೆಗೆ ಭಗವಂತ ಇದ್ದಾನೆ ಅಲ್ವಾ? ನಾವೆಲ್ಲ ಒಬ್ಬರಿಲ್ಲ, ನಮ್ಮ ಜೊತೆಗೆ ತುಂಬ ಜನ ಇದ್ದಾರೆ. ಮುಖ್ಯವಾಗಿ ಇಬ್ಬರು, ಒಂದು ಸರ್ವೋತ್ತಮರಾದ ಭಗವಂತ, ಜೀವೋತ್ತಮರಾದ ವಾಯುದೇವರು ಒಳಗಿರೋದ್ರಿಂದಲೇ ನಾವು ಎಲ್ಲ ಇದ್ದೀವಿ. ಗೂಡಿನೊಳಗೆ ಇದ್ದುದಕ್ಕೆ ಉಪಕಾರವಿದೆ. ನೀನಿರೋದ್ರಿಂದಲೇ ಉಪಕಾರ. ಏನು ಉಪಕಾರ ರೀ? ವಾಯುದೇವರು ಇಲ್ಲದೇ ಇದ್ರೆ ನಮ್ದೇನು ನಡೆಯತ್ರಿ? ಭಗವಂತ ಇಲ್ಲದೇ ಇದ್ರೆ ಏನು ನಡೆಯತ್ರಿ? ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗೆ ಅನಿವಾರ್ಯ. ನೀನಿಲ್ಲ ಅಂದರೆ ಈ ಗೂಡೊಳಗೆ ನಾನು ಇರೋಕ್ಕೆ ಆಗಲ್ಲ. ಎಂಥ ಕತೆ ಗೊತ್ತಾ? ನಮ್ಮಲ್ಲೆಲ್ಲ ಒಂದು ಹಿಂದೆ ಆಟ ಆಡುವಾಗ ಹೇಳ್ತಿದ್ವಿ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ, ನಮ್ಮಯ್ಯ ಹಕ್ಕಿ ಬಿಟ್ಟೇ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ಜೋಪಾನ. ಇದು ಗೂಡು, ಕಣ್ಣ ಮುಚ್ಚೆ ಕಾಡೆ ಗೂಡು, ಇದು ಗೂಡು. ಇಲ್ಲಿ ಜೀವ ವಾಸ ಮಾಡ್ತಾ ಇದ್ದಾನೆ. ಭಗವಂತ ಜೀವನಿಗೆ ಹೇಳ್ತಾನೆ, ಜೀವ ನನ್ನಯ್ಯ ಹಕ್ಕಿ ಬಿಟ್ಟೆ 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 ಎರಡು ಸತಿ ಆಗುತ್ತಾ? ಖಂಡಿತವಾಗೂ ಬಿಟ್ಟೆ ಅಂತ.
ಆಗ ದೇವರ ಹಕ್ಕಿ ಅಂದರೆ ವಾಯುದೇವರು, ದೇವರದ ಹಕ್ಕಿ ಅದು. ಅವನು ಬಾಂದ್ರೆ ಬರ್ತಾನೆ, ಹೋಗು ಅಂದರೆ ಹೋಗ್ತಾನೆ. ಬಿಟ್ಟೆ ಬಿಟ್ಟೆ ನೀನು ನಂದು ನಂದು ಅಂತ ಬಡ್ಕೋತಿದೆಯಲ್ಲ, ಜೋಪಾನ ಕ್ವಶನ್ ಮಾರ್ಕ್ ಆಗತ್ತಾ? ಜೋಪಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾದರೆ ಈ ಗೂಡಿನೊಳಗೆ ನೀನು ಇದ್ದುದಕ್ಕೆ ಉಪಕಾರವಿದೆ. ಆಡಲೇನೆಯ ನಿನಗೆ ತಿಳಿಯದಿಪ್ಪುದೋ? ನಾನು ಹೇಳಬೇಕಾ? ನಂಗೇನು ಬೇಕು ಅಂತ ನಿಂಗೆ ಹೇಳಬೇಕಾ? ಒಳಗಿರುವ ನಿನಗೆ ತಿಳಿಯದೆ. ನೋಡಿ, ಧ್ರುವನಿಗೆ ದೇವರು ಬಂದ, ದೇವರು ಬಂದು ಧ್ರುವನಿಗಂದ ಏನು ಬೇಕು ಅಂದ. ಧ್ರುವ ಅಂದ, ನಂಗೇನು ಬೇಕು ಅಂತ ನಂಗಿಂತಲೂ ನಿಂಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನೀನು ಒಳಗೇ ಇದೆಯಾ, ನೀನು ಒಳಗಿದ್ದು ನನಗೆ ಮಾಡಬೇಕಾದ ಉಪಕಾರ ಇಷ್ಟೇ. ನಂಗೇನು ಬೇಕೋ ನನ್ನ ಕೇಳೋ ಬದಲು ನೀನೇ ತಿಳಿದುಕೊಡು. ಏನು ಗೊತ್ತಾ ಕತೆ? ನೀವು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ನಿಮ್ಮ ಕೈಯೆಲ್ಲ ಮುಟ್ಟಿ ಏನು ಕೊಡಲಿ ಅಂದ್ರೆ ಏನರ್ಥ? ನಮ್ಮನ್ನೇ ಕೇಳೋದೆ ಏನು ಕೊಡಲಿ ಅಂತ. ನಮ್ಮ ರೋಗ ನೋಡಿ ನೀವು ಕೊಡಬೇಕೇ ವಿನಃ ಬಂದ ಪೇಷಂಟ್ನೇ ಏನು ಬರ್ಕೊಡ್ಲಿ ಹೇಳಿ, ಏನು ಕೊಡಲಿ ಅಂತ ಕೇಳಿಬಿಟ್ರೆ. ಅಥವಾ ಈ ಪೇಷಂಟ್ ಹೋದಾನೆ, ಮೂರು ಕ್ಯಾಪ್ಸುಲ್ ಬರೀರಿ, ಎರಡು ಸಿರಪ್ ಬರೀರಿ ಡಾಕ್ಟ್ರೆ, ಅದೊಂದು ಎರಡು ಬರ್ಕೊಟ್ಬಿಡಿ, ಇವನೇ ಹೇಳ್ಬಿಟ್ರೆ, ಅವ್ರು ಯಾಕೆ ಡಾಕ್ಟ್ರು ಅಲ್ವಾ? ಎನ್ನ ಕೈ ಪಿಡಿದು ನೋಡಯ್ಯ, ಆವ ರೋಗವೋ ಎನಗೆ ದೇವ ಧನ್ವಂತ್ರಿ. ಭಗವಂತ, ನಂಗೆ ಯಾವುದೋ ರೋಗ ಗೊತ್ತಿಲ್ಲಪ್ಪ, ಈ ಕಣ್ಣಿದೆ. ಕೆಲವ್ರಿಗೆ ಇಂಥ ರೋಗ ಬಂದ್ಬಿಡುತ್ತೆ, ಚೆನ್ನಾಗಿರ್ತಾರೆ, ಮನಸ್ಸಿಗೇನೋ ಒಂದು ಕಾಯಿಲೆ, ಅವ್ರಿಗೇನೋ ಹುಷಾರಿಲ್ಲ ಹುಷಾರಿಲ್ಲ ಅಂತ, ಏನೂ ಇಲ್ಲ ಅಂತ ಹೇಳಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಬರ್ತಾರೆ ಚೆನ್ನಾಗಿದ್ದೀರಿ ಅಂತ ಹೇಳಲಿಕ್ಕೆ. ಇದೆಲ್ಲ ಗೋಳುಗಳು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಭಗವಂತನನ್ನು ಹೇಳ್ತಾರೆ ದಾಸರಾಯರು, ಒಳಗಿರುವ ನಿನಗೆ ತಿಳಿಯದಿಪ್ಪುದೋ? ಮಾಡು ಕಾರುಣ್ಯವ ಮನ್ಮಥ ಲಾವಣ್ಯ, ಹಾಡಿ ಪಾಡಿದರೇನು ಆವಾವ ಬಾಗೆ ಕುಣಿದಾಡಿದರೇನಯ್ಯ ಹಗಲಿರುಳು? ನಾಡಿ ನಿರ್ಮಲ ಕಾಣೆ. ನಾಡಿ ಅಂದರೆ ಮನಸ್ಸು, ಅದು ನಿರ್ಮಲವಾಗಿಲ್ಲ. ಯಾರ ಮನಸ್ಸು ನಿರ್ಮಲವಾಗಿದೆ ಅವರು ಏನು ಮಾಡಿದ್ರೂ ಭಗವಂತ ಸ್ವೀಕಾರ ಮಾಡ್ತಾನೆ, ಅದಿಲ್ಲದೆ ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಈ ನಾಡಿ ನಿರ್ಮಲ ಆಗದೇ ಇರಲಿಕ್ಕೇನು ಕಾರಣ? ನಿನ್ನ ಮಾಯಾ, ನಿನ್ನಿಚ್ಛೆ ಬಲುಗೂಢವಾಗಿದೆ, ತಿಳ್ಕೊಳ್ಳಿಕ್ಕಾಗಲ್ಲ. ಅಲ್ಲ, ನಂಗಲ್ಲ, ದೇವತಾ ತತಿಗಳಿಗೆ ಈಡು ಇಲ್ಲ, ದೇವತೆಗಳ ಸಮೂಹವು ಕೂಡ ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎನ್ನನು ಉದ್ಧಾರ ಮಾಡುವ ಮನುಜರಿಲ್ಲ. ತುಂಬ ಜನ ಅಂತಿರ್ತಾರೆ, ನಿಮ್ಗೆ ಯಾಕ್ರಿ ನಾವಿದ್ದೀವಿ, ನಿಮ್ಗೆ ಯಾಕ್ರಿ ನಾವಿದ್ದೀವಿ, ಹೀಗಂತಿರ್ತಾರೆ. ನಿಮ್ಗೆ ಯಾಕ್ರಿ ನಾವಿದ್ದೀವಿ ಅಂದ್ರೆ ಏನರ್ಥ ಗೊತ್ತಾ? ನಿಮ್ಮ ಪಾಡಿ ನೀವು ಹೋಗ್ಬಿಡಿ, ನಾವಿರ್ತೀವಿ ಅಂತ ಅರ್ಥ. ಈ ಸಾಯೋನ್ ಮುಂದೆ ಕೆಲವರು ನಿಂತು ಹತ್ತಿರ್ತಾರೆ, ನೀವೇನು ಯೋಚನೆ ಮಾಡಿಬಿಡಿ, ನಾವಿದ್ದೀವಿ, ನಾವು ನೋಡ್ಕೋತೀವಿ ಅಂತಿರ್ತಾರೆ. ಅವನು ಸಾಯೋನಿಗೆ ಏನೋ ಒಂದು ಹಂಬಲ, ಅಂತೂ ಪಾಪ ನನ್ನ ನೋಡ್ಕೊಳ್ತೀನಿ ಅಂತ ಇದ್ದಾರೆ ಅಂತ. ಅವ್ರು ಅಂದಿದ್ದು ಅದಲ್ಲ. ನೀವು ಯೋಚನೆ ಮಾಡಬೇಡಿ, ಏನು ಈ ಸಂಪಾದನೆ ಮಾಡಿದಿರ ಈ ಅಸೆಟ್, ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಪಾಡಿ ನೀವು ಹೋಗಿ, ನಾವು ನೋಡ್ಕೋತೇವೆ ಅಂತ ಅರ್ಥವೇ ವಿನಃ ನಿಮ್ಮನ್ನು ನೋಡ್ಕೋತೇವೆ ಅಂತ ಯಾರು ಹೇಳಿದ್ದಾರಲ್ಲಿ? ಹೇಳ್ತಾರಾ? ಯಾರೂ ಹೇಳಲ್ಲ. ಅದನ್ನು ದಾಸರಂತಾರೆ, ಉದ್ಧಾರ ಮಾಡುವ ಮನುಜರಿಲ್ಲ. ಯಾಕೆ ಗೊತ್ತಾ? ನಮ್ಮನ್ನು ಯಾರಾದರೂ ಉದ್ಧಾರ ಏನಾದರೂ ಮಾಡೋದಿದ್ರು ಅದರ ಹಿಂದೆ ಎಕ್ಸ್ಪೆಕ್ಟೇಷನ್ ಇದೆ. ನಮ್ಗೆ ಯಾರಾದರೂ ಹೆಲ್ಪ್ ಮಾಡಬೇಕಾದ್ರೆ ಅವರಿಂದ ನಮಗೇನು ಹೆಲ್ಪು ಅಂತ ವಿಚಾರ ಮಾಡ್ತಾರೆ. ಏನು ಎಕ್ಸ್ಪೆಕ್ಟ್ ಮಾಡದೆ ನಮ್ಮನ್ನು ರಕ್ಷಣೆ ಮಾಡೋವನಿಗೆ ಫಲರಹಿತ. ನೀನು ಆಪ್ತ ಕಾಮ, ನೀನು ಯಾರಿಂದ ಏನನ್ನೂ ಬಯಸೋನಲ್ಲ, ಫಲರಹಿತ. ಓಡುವುದು ಮನಸ್ಸು ಕಂಡಲ್ಲಿ ಹಂಬಲಿಸಿ. ನನ್ನ ಮನಸ್ಸು ಓಡ್ತಾ ಇದೆ, ಏನೇನು ನೋಡಿದ್ರೂ ಬೇಕು ಬೇಕು ಅಂತ ಓಡುತ್ತೆ. ಈ ಮನಸ್ಸಿನ ದುರ್ಬುದ್ಧಿ ಏನೋ, ನೀವು ಗಾಂಧಿ ಬಜಾರ್ ರೋಡಲ್ಲಿ ಹೋಗ್ಬಿಟ್ರೆ ಸಾಕು, ಆ ಕಡೆ ಕಡೆ ನೋಡ್ತಾ ಇದ್ರೆ ಸಾಕು, ಅದು ಹೊಸ ತೊಗೊಂಬರ್ಬೇಕು ಮನೆಗೆ, ಇದು ಹೊಸ ತೊಗೊಂಬರ್ಬೇಕು ಮನೆಗೆ, ಅದೇ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟು. ಅವ್ರು ತೋರಿಸೋ ರೀತಿ ಇವತ್ತೇ ಹೋಗಿ ತಂದ್ಬಿಡ್ಬೇಕು ಅಂತ ಹಿಂಗೆ ಹೊರಡ್ತಾ ಇರ್ತೀವಿ. ಆ ಮನಸ್ಸಿನ ದುರ್ಬುದ್ಧಿ ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ. ನೀಡುವ ದಾತಾರನ ತಿಳಿದುಕೊಳ್ಳದೆ ಬಾಡಿ ನೆನೆಸುವವರ ಪ್ರಾಣ ವಿಜಯ ವಿಠಲಯನ್ನ ಉದ್ಧಾರ ಮಾಡು ಅಂತ ವಿಜಯದಾಸರು ಸ್ಮರಣೆ ಮಾಡ್ತಾ ಇದ್ದಾರೆ. ವಿಜಯದಾಸರ ಈ ಸುಳಾದಿಗಳಂತೇನಿದೆ ಅದು ಭಾರಿ ದೊಡ್ಡ ಕಗ್ಗಂಟು. ಅವರ ಅನುಗ್ರಹ ಇದ್ದರೆ ಮಾತ್ರ ಅದರ ಒಂದೆರಡು ಅಕ್ಷರವನ್ನು ತಿಳಿದುಕೊಳ್ಳುವ ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ, ಇಲ್ಲದೇ ಇದ್ರೆ ಇಲ್ಲ. ಇಂತಹ ವಿಜಯದಾಸರ ಪಾದಾರವಿಂದಗಳಿಗೆ ಇವತ್ತಿನ ಈ ಪ್ರವಚನವನ್ನು ಅರ್ಪಣೆ ಮಾಡ್ತಾ, ಆ ವಿಜಯದಾಸರು ನಮ್ಮೆಲ್ಲರಿಗೆ ಹಿತೋಪ್ಯತೇಶವಾದ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು ಕೃಷ್ಣ.